ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಕೋವಿಡ್ ಸೋಂಕಿತರ ಅನುಕೂಲಕ್ಕಾಗಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರರವರು ತುಮಕೂರು ಜಿಲ್ಲೆಗೆ ಉಚಿತ ಆಂಬ್ಯುಲೆನ್ಸ್ ನೀಡಿದ್ದು ಅದನ್ನು ಇಂದು ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಲಾಯಿತು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜೇಂದ್ರ ಕೋವಿಡ್ ಸೋಂಕಿತರಿಗೆ ಆಯೋಜನೆ ಮಾಡಿದ ಆಂಬ್ಯುಲೆನ್ಸ್ ಅನ್ನು ಉಚಿತ ಸೇವೆಗಾಗಿ ತುಮಕೂರು ಜಿಲ್ಲೆಗೆ ಸಮರ್ಪಿಸಿದರು. ಈ ಆಂಬ್ಯುಲೆನ್ಸ್ ನನ್ನ ಸಿದ್ದಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಮತ್ತು ನಗರ ಶಾಸಕ ಟಿಬಿ ಜ್ಯೋತಿ ಗಣೇಶ್ ಇಂದು ಸಿದ್ದಗಂಗಾ ಮಠದಲ್ಲಿ ತಹಶೀಲ್ದಾರ್ ಮೋಹನ್ ಕುಮಾರ್ಗೆ ನೀಡುವ ಮೂಲಕ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿದರು. ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರರವರು ಜಿಲ್ಲೆಗೆ ಆಂಬ್ಯುಲೆನ್ಸ್ ನೀಡುವ ಮೂಲಕ ಕೊರೋನಾ ಸೋಂಕಿತರ ಸೇವೆಗೆ ಅನುಕೂಲ ಕಲ್ಪಿಸಿದ್ದಾರೆ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ಸ್ವಾಮೀಜಿಗಳವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಶಿವಕುಮಾರ್ ಸ್ವಾಮೀಜಿಯವರ ಒಂದು ಗದ್ದಿಗೆ ಮುಂದೆ ಇವತ್ತು ಪೂಜೆ ಮಾಡಿಸಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದಂಥ ವಿಜಯಣ್ಣನವರ ಒಂದು ಏನು ಮೈಸೇವಾ ಅಂತ ಒಂದು ಎನ್ ಜಿ ಒ ಇದೆ, ಅದರ ಮುಖಾಂತರ ಇವತ್ತು ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ಉಪಯೋಗ ಆಗೋ ರೀತಿಯಲ್ಲಿ ಇವತ್ತು ಒಂದೊಂದು ಜಿಲ್ಲೆಗೆ ಒಂದೊಂದು ಆ್ಯಂಬುಲೆನ್ಸು ಮತ್ತು ಅದರ ಜೊತೆ 10 ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಕೂಡ ಜನರ ಉಪಕಾರಕ್ಕೋಸ್ಕರ ಇವತ್ತು ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳವರ ಒಂದು ಆಶೀರ್ವಾದ ತಗೊಂಡು ಅವರ ಒಂದು ಸನ್ನಿಧಿನಲ್ಲಿ ಅವರ ಒಂದು ದಿವ್ಯ ಹಸ್ತದಿಂದ ಇದನ್ನು ಜಿಲ್ಲಾಡಳಿತದ ಪರವಾಗಿ ಇವತ್ತು ಸನ್ಮಾನ್ಯ ತಹಶೀಲ್ದಾರ್ ಮೋಹನ್ ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತು ಆರಾಧ್ಯರು ಇರ್ಬೋದು, ನಮ್ಮ ವಿಷ್ಣುವರ್ಧನ್ ಕಾರ್ಪೊರೇಟರ್ ಇರ್ಬೋದು, ನಮ್ಮ ಭಗತ್ ಸೇನೆಯ ಚೇತನ್ ಇರ್ಬೋದು ಮತ್ತಿತರ ಅವರೆಲ್ಲ ಸ್ನೇಹಿತರು, ಕೊಪ್ಪಳ ನಾಗರಾಜ್ ಅವರು ಎಲ್ಲ ಸ್ನೇಹಿತರು ಸೇರಿ, ಪ್ರವೀಣ್ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇದನ್ನು ಜಿಲ್ಲಾಡಳಿತಕ್ಕೆ ಇವತ್ತು ಕೊಡ್ತಿದ್ದಾರೆ. ಆ ಒಂದು ವಾಲಂಟಿಯರ್ಸ್ ನಂಬರ್ಸು ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಜನರ ಇದರ ಒಂದು ಉಪಯೋಗವನ್ನು ಪಡ್ಕೋಬೇಕು, ಒಂದು ಸುಸಜ್ಜಿತವಾದಂಥ ಒಂದು ಆ್ಯಂಬುಲೆನ್ಸ್ ಇದರನ್ನು ಜನ ಉಪಯೋಗ ಪಡ್ಕೋಬೇಕು ಅಂತ ನಾನು ಹೇಳ್ತಾ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಜೇಂದ್ರರವರು ಆಂಬ್ಯುಲೆನ್ಸ್ ಅನ್ನು ನೀಡುತ್ತಿದ್ದು ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮಿಗಳು ಕೋರಿದರು. ವಿಜೇಂದ್ರರವರ ಮಾರ್ಗದರ್ಶನದಲ್ಲಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಒಂದೊಂದು ಆಂಬ್ಯುಲೆನ್ಸ್ ಕೊಡೋದ್ರ ಜೊತೆಯಲ್ಲಿ ಅದಕ್ಕೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನು ಕೊಡ್ತಾ ಇದ್ದಾರೆ. ಕೋವಿಡ್ ಎರಡನೇ ಹಂತದಲ್ಲಿ ಅತ್ಯಂತ ಅವಶ್ಯವಾಗಿ ಬೇಕಾಗಿದ್ದಂಥದ್ದು ಆಕ್ಸಿಜನ್, ಅದನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚಿನದಾಗಿ ಒತ್ತು ಕೊಟ್ಟು ಪ್ರತಿ ಆಂಬ್ಯುಲೆನ್ಸ್ನಲ್ಲಿ 10 ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಕೂಡ ಕೊಡುವುದರ ಮೂಲಕ ಯಾವುದೇ ಒಂದು ಈ ಒಂದು ಆಮ್ಲಜನಕ ಕೊರತೆ ಉಂಟಾದಂಥ ತಕ್ಷಣದಲ್ಲಿ ಅವರಿಗೆ ಇದರ ಅವಶ್ಯಕತೆ ಇದ್ದಂಥ ಅವರಿಗೆ ಭಾಳ ಉಪಯೋಗ ಆಗುವಂಥದ್ದು, ಅವರಿಗೆ ಜೀವ ಉಳಿಸೋದಕ್ಕೆ ಭಾಳ ಉಪಯೋಗ ಆಗುವಂಥದ್ದು, ಇಂಥ ಒಂದು ಸೇವೆಯನ್ನು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ. ಇವತ್ತು ನಮ್ಮ ನಗರ ವಿಧಾನಸಭಾ ಸದಸ್ಯರಾದ ಶ್ರೀ ಜ್ಯೋತಿ ಗಣೇಶ್ ಅವರ ನೇತೃತ್ವದಲ್ಲಿ ಮೋಹನ್ರವರಿಗೆ, ಇದರ ನಮ್ಮ ಕೋವಿಡ್ನ ಮುಖ್ಯ ಅಧಿಕಾರಿಗಳಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ತಹಸೀಲ್ದಾರ್ ಅವರಿಗೆ ಮತ್ತು ಇತರೆಲ್ಲ ಯುವಕರೆಲ್ಲರೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಅವರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಇದರ ಪ್ರಯೋಜನವನ್ನು ಜನಗಳು ಪಡ್ಕೊಳ್ಳಿ, ಈಗಾಗಲೇ ನಂಬರನ್ನು ಕೊಡ್ತಾ ಇದ್ದಾರೆ. ಯಾರೇ ಎಲ್ಲೇ ನಮ್ಮ ಜಿಲ್ಲೆಯಲ್ಲಿ ಯಾರು ಕರೆದರೂ ಕೂಡ ತಕ್ಷಣ ಇದನ್ನು ಬರೋದಕ್ಕೆ ಸಿದ್ಧವಾಗಿರ್ತಾರೆ, ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದು ಸಾರ್ಥಕವಾಗ್ತದೆ, ಉಪಯೋಗವಾಗಿರುವಂಥದ್ದು, ಉತ್ತಮ ಸೇವೆ ಅಂತೇಳಿ ಭಾವಿಸ್ಬೇಕಾಗ. ಇನ್ನು ಈ ಸಂದರ್ಭದಲ್ಲಿ ನಗರ ಬಿಜೆಪಿ ಅಧ್ಯಕ್ಷ ಹನುಮಂತರಾಜು, ಮುಖಂಡರುಗಳಾದ ಕೊಪ್ಪಳ ನಾಗರಾಜು, ಬಾಳಾರಾಧ್ಯ, ಚೇತನ್, ಟೂಡಾ ಸದಸ್ಯ ಜಗದೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಖಾಸಗಿ ಕ್ಲಿನಿಕ್ಗಳಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಚಿಕಿತ್ಸೆ ನೀಡುವುದು ಹಾಗೂ ಔಷಧಿ ವ್ಯಾಪಾರಿಗಳು ವೈದ್ಯರ ಸಲಹೆಗಳಿಲ್ಲದೆ ಔಷಧಿಗಳನ್ನು ನೀಡುವುದು ರೋಗ ಉಲ್ಬಣವಾಗುವಂತೆ ಮಾಡಿದ್ದಾರೆ. ಅಂಥವರನ್ನು ನಾನು ಸಹಿಸುವುದಿಲ್ಲ. ಅಂತಹ ಯಾವುದೇ ಕ್ಲಿನಿಕ್ಗಳಾಗಲಿ ಔಷಧಿ ಅಂಗಡಿಗಳಾಗಲಿ ಮುಲಾಜಿಲ್ಲದೆ ಬೀಗ ಹಾಕಿಸುವೆ. ಸರ್ಕಾರ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬಂದು ಮಾಡಿಸುವ ಕೆಲಸ ಅಧಿಕಾರ ನೀಡಿದೆ ಎಂದು ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಪಟ್ಟಣದ ತೀನಂ ಶ್ರೀಕಂಠಯ್ಯ ಸಭಾಭವನದಲ್ಲಿ ಕೋವಿಡ್ ನಿಯಂತ್ರಣಕ್ಕಾಗಿ ತಾಲೂಕಿನ ಎಲ್ಲ ಖಾಸಗಿ ಆಸ್ಪತ್ರೆಯ ವೈದ್ಯರು ಹಾಗೂ ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ಮತ್ತು ಔಷಧಿ ವ್ಯಾಪಾರಿಗಳು ತಾಲೂಕು ಮಟ್ಟದ ಅಧಿಕಾರಿಯೊಂದಿಗಿನ ಸಭೆಯಲ್ಲಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲಪ್ಪ, ಅಲ್ಲಿ ನನ್ನ ಕ್ಲಿನಿಕ್ಕಿಗೆ ಬಂದವರೆಲ್ಲ ಪಾಸಿಟಿವ್ ಆದರೆ ಏನು ಮಾಡೋಲ್ಲ ನಾವು? ಯಾವನ ಬಂದ್ಬಿಟ್ಟು ಗೊತ್ತಿರೋ ಪಾಸಿಟಿವ್ಗೂ ಟ್ರೀಟ್ಮೆಂಟ್ ಕೊಡ್ತಾರ? ಅವ್ರಿಗೂ ಬಂದಿದೆ ಸರ್, ಅವ್ರಿಗೂ ಬಂದಿದೆ ಸರ್. ಮತ್ತೆ ಪಾಸಿಟಿವ್ ಪೇಷೆಂಟ್ ಟ್ರೀಟ್ಮೆಂಟ್ ಮಾಡ್ತಾರೆ, ಇವರು ಪಾಸಿಟಿವ್ ಪೇಷೆಂಟು ಮೆಡಿಕಲ್ ಸ್ಟೋರ್ ಬಂದುಬಿಟ್ಟು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತಾರೆ ಸರ್.
ಯಾವುದೇ ಖಾಸಗಿ ಆಸ್ಪತ್ರೆಗಳು ಟ್ರೀಟ್ಮೆಂಟ್ ಕೊಡಬಾರದು ಎಂದು ಹೇಳಿಲ್ಲ. ಕೊರೋನಾ ಲಕ್ಷಣಗಳು ಇರುವಂತಹವರಿಗೆ ತಕ್ಷಣ ದೊರೆಯುವ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಒಳಪಡಿಸಿ ನೆಗೆಟಿವ್ ಬಂದರೆ ಅಂತಹವರನ್ನ ಆರ್ಟಿಪಿಸಿಆರ್ ಒಳಪಡಿಸಬೇಕು. ಸರ್ಕಾರದ ಆದೇಶವನ್ನು ಉಲ್ಲಂಘಿಸುವುದನ್ನು ನಾನು ಸಹಿಸುವುದಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವುದೇ ಸಾಮಾಜಿಕ ಅಂತರವಿರುವುದಿಲ್ಲ. ಏಕಾಏಕಿ ಎಲ್ಲರನ್ನ ಒಂದೇ ಕಡೆ ಕೂರಿಸುವುದು ಹಾಗೂ ಒಂದೇ ಕಡೆ ಮಲಗಿಸುವ ಕೆಲಸವಾಗಬಾರದು. ಇದರಿಂದ ರೋಗ ಉಲ್ಬಣವಾಗುತ್ತದೆ. ಶಿರಾದಲ್ಲಿ ವೈದ್ಯರುಗಳು ಹಣ ಗಳಿಸುವುದಕ್ಕಾಗಿ ಆರ್ಟಿಪಿಸಿಆರ್ ನಲ್ಲಿ ನೆಗೆಟಿವ್ ಬಂದಿದ್ದರೂ ಅಂತಹ ರೋಗಿಗಳಿಗೆ ಸಿಟಿ ಸ್ಕ್ಯಾನ್ ಮಾಡಿಸುತ್ತಿದ್ದಾರೆ. ಇಂತಹ ಬೆಳವಣಿಗೆ ನಿಲ್ಲಬೇಕು. ರೋಗಿಗಳು ಖಾಸಗಿಯಾಗಿ ಚಿಕಿತ್ಸೆ ಪಡೆದುಕೊಂಡಿರುವವರು ವೆಂಟಿಲೇಟರ್ಗೆ ಹೋಗಿದ್ದಾರೆ, ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವರು ವೆಂಟಿಲೇಟರ್ಗೆ ಹೋಗಿಲ್ಲ ಅನ್ನೋದು ಸಮಾಧಾನ ತಂದಿದೆ. ಸರ್ಕಾರಿ ಆಸ್ಪತ್ರೆ ಕುರಿತು ಜನರು ಮೂರ್ಖರಂತೆ ವರ್ತಿಸುತ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಕೊರೋನಾ ಟೆಸ್ಟ್ ಮಾಡಿಸುತ್ತಾರೆ ಅನ್ನೋ ಭಾವನೆಯನ್ನು ಮೊದಲು ಬಿಡಬೇಕು. ಮತ್ತೊಂದೆಡೆ ಮೆಡಿಕಲ್ ಸ್ಟೋರ್ಗಳಿಗೆ ಹೋಗಿ ಮೆಡಿಸಿನ್ ಪಡೆಯುತ್ತಿದ್ದಾರೆ. ನಂತರ ರೋಗ ಉಲ್ಬಣವಾಗಿ ಆಕ್ಸಿಜನ್ ಕೊರತೆ ಉಂಟಾದಾಗ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಿದ್ದಾರೆ ಎಂದರು. ನಂತರ ತುಮಕೂರು ಜಿಲ್ಲಾ ಆಸ್ಪತ್ರೆ ಮುಖ್ಯಸ್ಥ ಡಿಎಚ್ಒ ನಾಗೇಂದ್ರಪ್ಪ ಮಾತನಾಡಿ, ಕೊರೋನಾ ರೋಗಿಗಳ ಪರೀಕ್ಷೆ ವಿಳಂಬವಾದರೆ ರೋಗಿಯ ವೈರಲ್ ಫೀವರ್ ಹೆಚ್ಚಾಗಿ ನಿಮೋನಿಯಾ ರೋಗ ಉಲ್ಬಣಿಸಿ ರೋಗಿ ಸಾಯುವ ಸ್ಥಿತಿ ಹೆಚ್ಚಾಗುತ್ತದೆ. ಇದನ್ನು ನಿಯಂತ್ರಿಸಲು ಆಸ್ಪತ್ರೆಗಳು ಸಹಕರಿಸಬೇಕು ಎಂದರು. ಔಷಧಿ ವ್ಯಾಪಾರಿಗಳು ನೆಗಡಿ ಕೆಮ್ಮು ಜ್ವರ ಬಂದರೆ ಅಂತಹ ರೋಗ ಲಕ್ಷಣಗಳು ಇದ್ದವರಿಗೆ ಪರೀಕ್ಷೆಗೆ ಹೋಗುವಂತೆ ತಿಳಿ ಹೇಳಿ ಕಳಿಸಿ ಎಂದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ತುರುವೇಕೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸುಮಾರು 500 ಲೀಟರ್ ಸಾಮರ್ಥ್ಯದ ಆಕ್ಸಿಜನ್ ಪ್ಲಾಂಟನ್ನು ಹೈಡೆನ್ಬರ್ಗ್ ಸಿಮೆಂಟ್ ಕಾರ್ಖಾನೆಯ ಸಹಯೋಗದಲ್ಲಿ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಮಸಾಲ ಜಯರಾಮ್ ಹೇಳಿದರು. ಏನಿದು ಸುದ್ದಿ, ಬನ್ನಿ ನೋಡೋಣ. ತುರುವೇಕೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನೂತನವಾಗಿ ಸ್ಥಾಪಿಸಲು ಉದ್ದೇಶಿಸಿರುವ ಆಕ್ಸಿಜನ್ ಪ್ಲಾಂಟ್ ಕೇಂದ್ರದ ನಿರ್ಮಾಣಕ್ಕೆ ಅಗತ್ಯವಿರುವ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಶಾಸಕ ಮಸಾಲ ಜಯರಾಮ್ ಪತ್ರಕರ್ತರೊಂದಿಗೆ ಮಾತನಾಡಿದರು. ಮುಂಬರುವ ಕೊರೋನಾದ 3ನೇ ಅಲೆಗೆ ಸಿದ್ಧರಾಗುತ್ತಿದ್ದೇವೆ. ತಮ್ಮ ಕ್ಷೇತ್ರದ ಜನರು ಆಕ್ಸಿಜನ್ ಕೊರತೆಯನ್ನು ಎದುರಿಸಬಾರದು ಎನ್ನುವ ಸದುದ್ದೇಶದಿಂದ ಆಕ್ಸಿಜನ್ ಪ್ಲಾಂಟನ್ನು ನಿರ್ಮಿಸಲಾಗಿದೆ. ನಮ್ಮ ಮನವಿಗೆ ಸ್ಪಂದಿಸಿದ ಹೈಡೆನ್ಬರ್ಗ್ ಸಂಸ್ಥೆ ಇಲ್ಲಿ ಆಕ್ಸಿಜನ್ ಪ್ಲಾಂಟ್ ಸ್ಥಾಪಿಸಲು ಮುಂದೆ ಬಂದಿದೆ ಅಂತ ತಿಳಿಸಿದರು. ತುರುವೇಕೆರೆ ತಾಲೂಕಿನಲ್ಲಿ ಕೊರೋನಾ 2ನೇ ಅಲೆಗೆ ಸಾಕಷ್ಟು ಸಾವು ನೋವುಗಳಾಗಿವೆ. ಬೇರೆ ತಾಲೂಕುಗಳಿಗೆ ಹೋಲಿಸಿದರೆ ಹತೋಟಿಯಲ್ಲಿದೆ. ಈಗ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಪ್ಲಾಂಟ್ನಲ್ಲಿ ಪ್ರತಿ ನಿಮಿಷಕ್ಕೆ ಸುಮಾರು 500 ಲೀಟರ್ ಆಕ್ಸಿಜನ್ ಉತ್ಪಾದಿಸುವ ಸಾಮರ್ಥ್ಯ ಇರುವ ಯಂತ್ರವನ್ನು ಅಳವಡಿಸಿಕೊಡಲು ಹೈಡೆನ್ಬರ್ಗ್ ಸಂಸ್ಥೆ ಮುಂದೆ ಬಂದಿದೆ. ಕೊರೋನಾ 3ನೇ ಅಲೆ ಬರುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ತಾಂತ್ರಿಕ ತೊಂದರೆಗಳನ್ನು ಅನುಭವಿಸುವ ಸ್ಥಿತಿ ಬರಬಾರದು ಎನ್ನುವ ಉದ್ದೇಶದಿಂದ ಈಗಲೇ ಸುಮಾರು 50ಕ್ಕೂ ಹೆಚ್ಚು ಬೆಡ್ಗಳಿಗೆ ನೇರವಾಗಿ ಆಕ್ಸಿಜನ್ ಒದಗಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಇನ್ನು 2 ತಿಂಗಳೊಳಗೆ ಆಕ್ಸಿಜನ್ ಪ್ಲಾಂಟ್ಗಳನ್ನು ನಿರ್ಮಿಸಲು ಹೈಡೆನ್ಬರ್ಗ್ ಸಂಸ್ಥೆ ಒಪ್ಪಿಕೊಂಡಿದೆ ಅಂತ ಶಾಸಕ ಮಸಾಲ ಜಯರಾಮ್ ಮಾಹಿತಿ ನೀಡಿದರು. ಈಗಾಗಲೇ ಆರೋಗ್ಯ ಕೇಂದ್ರದಲ್ಲಿ 60 ಆಕ್ಸಿಜನ್ ಬೆಡ್ಗಳಿವೆ. ಸೋಂಕಿತರಿಗೆ ಉತ್ತಮ ಚಿಕಿತ್ಸೆ ದೊರೆಯುತ್ತಿದೆ. ಆರೋಗ್ಯ ಇಲಾಖಾ ಸಿಬ್ಬಂದಿ ಹಗಲಿರು ಎನ್ನದೆ ಸೋಂಕಿತರ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ಬಾರಿ ಕೈ ಮುಗಿದರೂ ಕಡಿಮೆನೆ. ಅವರ ಸೇವೆಗೆ ಬೆಲೆ ಕಟ್ಟಲಾಗದು ಅಂತ ಮಸಾಲ ಜಯರಾಮ್ ಹೇಳಿದರು. ವೈದ್ಯಾಧಿಕಾರಿಗಳು ಅಧಿಕಾರಿಗಳು ಎಲ್ಲರೂ ಸಮಯಕ್ಕೆ ಇನ್ನುವರೆಗೂ ಸಾವು ನೋವು ಕಮ್ಮಿ ಆಗಿದೆ ಬೇರೆ ತಾಲೂಕು ಕಂಪೇರ್ ಮಾಡಿದ್ರೆ. ಇವತ್ತು ಅದಕ್ಕೋಸ್ಕರ ನಾನು ಇರ್ತಕ್ಕಂಥ ತಾಲೂಕಲ್ಲಿ ಏನಿಲ್ಲಿ ಕೆಲಸ ಮಾಡ್ತಕ್ಕಂಥ ನರ್ಸ್ಗಳು ಇರ್ಬೋದು ಡಾಕ್ಟರ್ ಅವ್ರಿಗೂ ಸಹಿತ ಪ್ರದರ್ಶಿಸ್ತೀವಿ. ಯಾಕೆ ಅವ್ರ ಸಮಾನೂ ಸಹಿತ ಇದೆ. ಇವತ್ತು ಮುಂದೆ ಸಹಿತ ಹೋರಾಟ ಮಾಡಬೇಕಾಗಿದೆ. ಅವರು ಅವ್ರಿಗೆ ನಾವು ಶಕ್ತಿ ತುಂಬ್ತೀವಿ, ಅವ್ರ ಜೊತೆ ಇರ್ತೀವಿ. ಯಾವುದೇ ಥರವಾದ ಇವತ್ತರ ಏನಾದರೂ ಬೇಕು ಅನುಕೂಲ ಅಂತ ನಾವು ಮಾಡ್ಕೊಡಕ್ಕೆ ನಾನು ಸರ್ಕಾರದ ಪರವಾಗಿ ಮತ್ತು ನನ್ನ ಪರವಾಗಿ ನಾನು ರೆಡಿ ಇದ್ದೀನಿ. ಇರ್ತಕ್ಕಂಥ ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿ ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ ಅವ್ರನ್ನ ಭೇಟಿ ಮಾಡಿ ಏನು ಬೇಕು ನಿಮಗೆ ಪ್ರಯೋಜನ ನಾನು ಕೊಡ್ತೀನಿ. ಮೂರನೇ ನಾವೆಲ್ಲ ಪ್ರಿಪೇರ್ ಆಗಿ ಅದನ್ನ ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ನೀವು ಸಹಕಾರ ಕೊಡ್ತೀರಿ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದರಿಂದ ನಾನು ಇವತ್ತು ಏನಿವತ್ತು ನಮ್ಮ ಹಂಸಂದ್ರಪ್ಪ ಸಿಮೆಂಟ್ ಫ್ಯಾಕ್ಟ್ರಿಯ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ ಬಂದಿರ್ತಕ್ಕಂಥ ವ್ಯವಸ್ಥೆ ತುಂಬಿದೆ. ನಾನೇ ಮಕ್ಕಳು ಸಿದ್ಧತೆ ಮಾಡಿದರೆ ಹೊಸ ಇವನ್ನ ಡಾಕ್ಟರ್ಗಳು ಸಹ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಪೀಡಿಯಾಟ್ರಿಕ್ ಸರ್ಜನ್. ಈ ಥರ ಇವತ್ತು ನಮ್ಮ ಮಂತ್ರಿಗಳು ಏನು ಮುಖ್ಯಮಂತ್ರಿಗಳು ಸಹಿತ ಭೇಟಿ ಕೂರಿಸ್ಕೊಂಡ್ಬಂದು ಇವತ್ತು ಅವರು ಸಹಿತ ಹೇಳಿದ್ದಾರೆ ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಅದಕ್ಕೋಸ್ಕರ ನಾವು ಅಡ್ವಾನ್ಸ್ ಆಗಿ ಏನು ಬರತಕ್ಕಂಥ ಮುಂದಿನ ದಿನಗಳಲ್ಲಿ 3ನೇ ಅಲೆ ಬರೋದಕ್ಕೆ ನಾವು ಈಗಲೇ ಎದುರಿಸಕ್ಕೆ ಪ್ರಿಪೇರ್ ಆಗಿ ನಿಂತಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಹೈಡೆನ್ಬರ್ಗ್ ಸಂಸ್ಥೆಯ ಮುಖ್ಯಸ್ಥ ಶ್ರೀನಿವಾಸಮೂರ್ತಿ, ಮಾನವ ಸಂಪನ್ಮೂಲ ಅಧಿಕಾರಿ ಮಂಜುನಾಥ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸುಪ್ರಿಯಾ, ಡಾಕ್ಟರ್ ನವೀನ್, ಡಾಕ್ಟರ್ ಪವನ್, ಡಾಕ್ಟರ್ ಸೌಮ್ಯ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂಜನ್ಕುಮಾರ್, ಸದಸ್ಯರಾದ ಚಿದಾನಂದ್ ಮತ್ತಿತರರು ಪಾಲ್ಗೊಂಡಿದ್ದರು. ನಾಗಭೂಷಣ್, ಅಮೋಕ್ ಟಿವಿ, ತುರುವೇಕೆರೆ. ಮಂಗಳೂರು ಜೈಲಿನಿಂದ ಇತ್ತೀಚೆಗೆ ಬಿಡುಗಡೆಯಾಗಿದ್ದ ಅಂತಾರಾಜ್ಯ ಕಳ್ಳನೋರ್ವ 4 ವರ್ಷದ ಹಿಂದೆ ಕೋರ್ಟ್ಗೆರೆ ಸರಹದ್ದಿನಲ್ಲಿ ಕಳ್ಳತನ ಮಾಡಿದ ಒಡವೆಯನ್ನು ಸ್ನೇಹಿತರ ಮೂಲಕ ಬೆಂಗಳೂರಿನಲ್ಲಿ ಮಾರಾಟ ಮಾಡಲು ಯತ್ನಿಸುವ ವೇಳೆ ಕೋಲಾಲ ಪೊಲೀಸರ ಬಲೆಗೆ ಬಿದ್ದಿರುವ ಘಟನೆ ನಡೆದಿದೆ.
ಕೊರಟಗೆರೆ ಗಡಿಭಾಗದ ಕಾಟೇನಹಳ್ಳಿ ಕ್ರಾಸಿನ ಬಳಿ ಮಧ್ಯರಾತ್ರಿ ಒಂಟಿಯಾಗಿ ನಿಂತಿದ್ದ ಅಪರಿಚಿತ ವ್ಯಕ್ತಿಯೇ ಮಂಗಳೂರು ಜೈಲಿನಿಂದ ಇತ್ತೀಚೆಗೆ ಬಿಡುಗಡೆಯಾಗಿ ಬಂದಿದ್ದ ಖತರ್ನಾಕ್ ಅಂತಾರಾಜ್ಯ ಕಳ್ಳ. ಆತ ನವೀನ್ ಕುಮಾರ್ ಎಂಬುದು ಕೊರಟಗೆರೆ ತಾಲೂಕಿನ ಕೊಳಾಲ ಪಿಎಸ್ಐ ಮಹಾಲಕ್ಷ್ಮಿ ನೇತೃತ್ವದ ಪೊಲೀಸರ ತಂಡದ ತನಿಖೆಯಿಂದ ಬಯಲಿಗೆ ಬಂದಿದೆ. ಕೋಳಾಲ ಪೊಲೀಸ್ ಠಾಣೆಯ ಮುಖ್ಯಪೇದೆ ಮೋಹನ್ ಕುಮಾರ್ ಗಸ್ತಿನಲ್ಲಿ ಇರುವಾಗ ಕಾಟೇನಹಳ್ಳಿ ಕ್ರಾಸಿನ ಬಳಿ ತುಮಕೂರು ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದ ಅಣ್ಣಾಬಾಂಡ್ ಅಲಿಯಾಸ್ ನವೀನ್ ಎಂಬಾತನನ್ನ ವಶಕ್ಕೆ ಪಡೆಯಲಾಗಿದೆ. ನಂತರ ತ್ಯಾಮಗೊಂಡ್ಲು ಬಂಕಿನ ಬಳಿ ಬೆಂಗಳೂರು ನಗರದ ಕುಂಬಳಗೂಡಿನ ಲಾರಿಕೃಷ್ಣ ಅಲಿಯಾಸ್ ವೆಂಕಟೇಶ ಮತ್ತು ಹಾಸನ ಜಿಲ್ಲೆಯ ಸಕಲೇಶಪುರದ ಪುಟ್ಟರಾಜು ಎಂಬ ಆರೋಪಿಗಳು ಪೊಲೀಸರ ಅತಿಥಿಯಾಗಿರುವ ಘಟನೆ ನಡೆದಿದೆ. ಇನ್ನು ಈ ಆರೋಪಿಗಳ ಮೇಲಿನ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ 2016ರಲ್ಲಿ ಕೊರಟಗೆರೆ ತಾಲೂಕಿನ ಬೈಚೇನಹಳ್ಳಿ ಬಳಿ ದನ ಮೇಯಿಸುತ್ತಿದ್ದ ಒಂಟಿ ಮಹಿಳೆಗೆ ಜೀವ ಬೆದರಿಕೆ ಹಾಕಿ ಕಳ್ಳತನ ಮಾಡಿರುವುದು. ಇನ್ನು ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯ ನಡುವನಹಳ್ಳಿ ಗೇಟ್ ಬಳಿ ಒಂಟಿ ಮಹಿಳೆಗೆ 4 ಜನ ಚಾಕು ತೋರಿಸಿ ಮಾಂಗಲ್ಯಸರ ಕಳ್ಳತನ ಮಾಡಿರುವ ಬಗ್ಗೆ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಡುವನಹಳ್ಳಿ ಕಳ್ಳತನದ ಮಾಂಗಲ್ಯಸರವನ್ನ ಕಳ್ಳರ ತಂಡ ಬೆಂಗಳೂರಿನ ಗೋಲ್ಡ್ ಕಂಪನಿಯೊಂದಕ್ಕೆ ಮಾರಾಟ ಮಾಡಿದ್ದರು. ನಂತರ ಮಂಗಳೂರು ಕಳ್ಳತನ ಪ್ರಕರಣದಲ್ಲಿ ನವೀನ್ ಕುಮಾರ್ 2016ರಲ್ಲಿಯೇ ಜೈಲು ಪಾಲಾಗಿದ್ದನು. 2021ರಲ್ಲಿ ಬಿಡುಗಡೆಯಾಗಿ ಕೊರಟಗೆರೆಯ ಕಳ್ಳತನದ ಮಾಂಗಲ್ಯಸರವನ್ನ ಸ್ನೇಹಿತರ ಮೂಲಕ ಬೆಂಗಳೂರಿನ ಗೋಲ್ಡ್ ಕಂಪನಿಯೊಂದಕ್ಕೆ ಮಾರಾಟ ಮಾಡಲು ತೆರಳುವಾಗ ಪೊಲೀಸರ ಅತಿಥಿಯಾಗಿದ್ದಾನೆ. ವಿಚಾರಣೆ ವೇಳೆ ಹಳೆಯ 2 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇನ್ನು ಈ ಅಂತಾರಾಜ್ಯ ಕಳ್ಳನ ಪ್ರಕರಣ ಭೇದಿಸುವಲ್ಲಿ ಕೋಳಾಲ ಪೊಲೀಸರ ತಂಡ ಯಶಸ್ವಿಯಾಗಿದೆ. ತುಮಕೂರು ಹೆಚ್ಚುವರಿ ಎಸ್ಪಿ ಟಿಜೆ ಉದೇಶ್ ಮಾರ್ಗದರ್ಶನ ಮತ್ತು ಕೋಳಾಲ ಪೊಲೀಸ್ ಠಾಣೆಯ ಪಿಎಸ್ಐ ಮಹಾಲಕ್ಷ್ಮಿ ನೇತೃತ್ವದಲ್ಲಿ ಮೋಹನ್ ಕುಮಾರ್, ಮಂಜುನಾಥ್, ರಾಮಣ್ಣ, ಪುಟ್ಟಸ್ವಾಮಿ ತಂಡವನ್ನ ಎಸ್ಪಿ ಡಾಕ್ಟರ್ ಕೆ ವಂಶಕೃಷ್ಣರವರು ಅಭಿನಂದಿಸಿದ್ದಾರೆ. ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ತುಮಕೂರಿನಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನರೇಂದ್ರ ಮೋದಿ ಪ್ರಧಾನಿಯಾಗಿ 7 ವರ್ಷ ಅಧಿಕಾರ ಪೂರೈಸಿದ ಹಿನ್ನೆಲೆಯಲ್ಲಿ ತುಮಕೂರಿನ ಜಯನಗರ ದಕ್ಷಿಣ ಉದ್ಯಾನವನದಲ್ಲಿ ಸಂಸದ ಜಿಎಸ್ ಬಸವರಾಜ್ ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು. ತುಮಕೂರಿನಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನರೇಂದ್ರ ಮೋದಿ ಪ್ರಧಾನಿಯಾಗಿ 7 ವರ್ಷ ಅಧಿಕಾರ ಪೂರೈಸಿದ ಹಿನ್ನೆಲೆಯಲ್ಲಿ ತುಮಕೂರಿನ ಜಯನಗರ ದಕ್ಷಿಣ ಉದ್ಯಾನವನದಲ್ಲಿ ಸಂಸದ ಜಿಎಸ್ ಬಸವರಾಜು ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಗಿಡ ಮರಗಳ ನಾಶದಿಂದಾಗಿ ಕೊರೋನಾ ಹೆಚ್ಚಳವಾಗಲು ಕಾರಣವಾಗಿದ್ದು ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಗಿಡಮರಗಳನ್ನು ಬೆಳೆಸಲು ಎಲ್ಲರೂ ಮುಂದಾಗಬೇಕೆಂದು ಸಂಸದ ಬಸವರಾಜ್ ಕೋರಿದರು. ನರೇಂದ್ರ ಮೋದಿ ಪ್ರಧಾನಿಯಾಗಿ 7 ವರ್ಷ ಅಧಿಕಾರ ಪೂರೈಸಿ 8ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ರಾಷ್ಟ್ರದಾದ್ಯಂತ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ಸಸಿಗಳನ್ನು ನೆಡಲು ಮುಂದಾಗಿದ್ದಾರೆ ಎಂದರು. ನಮ್ಮಲ್ಲಿರ್ತಕ್ಕಂಥ ವಿವೇಕ, ಸ್ವತಂತ್ರ ಪೂರ್ವದಲ್ಲಿದ್ದಂಥ ಕಾಡುಗಳು ಮರಗಳು, ಸ್ವತಂತ್ರ ಬಂದಮೇಲೆ ಆಗಿರತಕ್ಕಂಥ ಈ ಬೋರ್ಡ್ನೆಲ್ಲ ನೋಡಿದಾಗ ನಾವಾಗಿ ನಾವೇನೇ ಪ್ರಕೃತಿನ ಹಾಳು ಮಾಡಿದ್ದೀವಿ ಅಂತಕ್ಕಂಥದ್ದು ಬಂದು ಈಗ ಮೋದಿಯವರು ಎಚ್ಚೆತ್ತು ಎಲ್ಲರೂ ಹೇಳಿದ್ದಾರೆ. ಇವತ್ತು ಈ ರಾಷ್ಟ್ರ ಬದುಕುಳಿಬೇಕಾದ್ರೆ ಹಸಿರು ಸೀಮೆಯಾಗಬೇಕು. ಪ್ರತಿಯೊಬ್ಬ ನಾಗರಿಕನು ಕೂಡ ಕೊನೆಯ ಪಕ್ಷ ಒಂದು ಜೀವಮಾನದಲ್ಲಿ ಒಂದು 10 ಗಿಡ ಬೆಳೆಸಬೇಕು. ಎರಡನೇದಾಗಿ ನಗರ ಪ್ರದೇಶದಲ್ಲಿ 1 ಮರಕ್ಕೆ 2 ಗಿಡನಾದರೂ ಬೆಳೆಸಬೇಕು. ಈ ರೀತಿಯಾಗಿ ಒಂದು ವನಸುಂದರ ರಾಷ್ಟ್ರವನ್ನು ಮಾಡಬೇಕಾದ್ರೆ ನಾವೆಲ್ಲ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಇವತ್ತು ಮೋದಿಯವರ 7 ವರ್ಷ ತುಂಬಿ 8ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಪ್ರಧಾನಮಂತ್ರಿಯಾಗಿ ಒಂದು ಶುಭ ಸೂಚನೆ ಫಲವಾಗಿ ಅವ್ರಿಗಿರ್ತಕ್ಕಂಥ ಕಳೆಕಳೆಯನ್ನು ಅರಿತು ನಾವು ಇವತ್ತು ಈ ಗಿಡಗಳನ್ನು ಹಾಕಿದ್ದೇವೆ. ಸ್ನೇಹಿತರೆ, ಇನ್ನೊಂದು ನಮ್ಮ ಅಣ್ಣ ತಮ್ಮಂದಿರಲ್ಲಿ ಮಾಡತಕ್ಕಂಥದ್ದಿಷ್ಟು, ಹಿಂದಿನ ಕಾಲದಲ್ಲಿ ನಮ್ಮ ತಾತಿಯರೆಲ್ಲ ಯಾವುದೇ ಒಂದು ಜಾಗ ಇದ್ದರೆ ಅರಳಿ ಮರ ನೆಡೋರು, ಹೋಗಿ ಆಲದ ಮರ ಹಾಕರು. ಅದನ್ನು ಬಿಟ್ಟರೆ ಬೇರೆ ಬೇರೆ ಆಕ್ಸಿಜನ್ ಕೊಡ್ತಕ್ಕಂಥದ್ದು ಇರ್ಬೋದು ಅಂತ. ಅವ್ರಿಗೆ ಹಿಂದಿನ ಕಾಲದವ್ರಿಗೆ ಆಕ್ಸಿಜನ್ ಗೊತ್ತಿಲ್ಲ. ಇಲ್ಲದೆ ಪುಣ್ಯಾತ್ಮರು ಸಾಧು ಸಂತರು ಹೇಳ್ಕೊಟ್ಟಿದ್ದು ಅರಳಿ ಮರ ಶ್ರೇಷ್ಠ ಹಾಕಿ ಊರು ಮುಂದಿರಬೇಕು ಅಂತ. ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಇವತ್ತು ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲಿ ಹೋದರೂ ಕೂಡ ಊರ ಮುಂದೆ ಒಂದು ಅರಳಿ ಮರ ಇದ್ದೇ ಇರ್ತದೆ. ಕಾರಣ ಅದು ಸಂಕೇತ ಏನು ಅಂತಂದರೆ ಅದು ನಿರಂತರವಾಗಿ 24 ಗಂಟೆನೂ ಕೂಡ ನಿದ್ದೆ ಇಲ್ಲದೆ
ನಮಗೆ ಈ ಪ್ರಾಣವಾಯು ಕೊಡ್ತಕ್ಕಂಥದ್ದು ಆಕ್ಸಿಜನ್ ಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರ ಬಿಜೆಪಿ ರೈತ ಮೋರ್ಚಾ ಮುಖಂಡ ಶಿವಪ್ರಸಾದ್ ಮಾತನಾಡಿ, ಬಿಜೆಪಿ ರೈತ ಮೋರ್ಚಾದಿಂದ ಸಹಾಯವಾಣಿ ತೆರೆಯಲಾಗಿದ್ದು ಇದರ ಮುಖಾಂತರ ತೊಂದರೆಯಲ್ಲಿರುವ ರೈತರಿಗೆ ಸಹಾಯ ಮಾಡಲಾಗುತ್ತಿದೆ ಎಂದರು. ರೈತ ಸೇವಾ ತಂಡಗಳು ಅವರ ರೈತರ ಆರೋಗ್ಯದಲ್ಲಿ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಕೋವಿಡ್ ಕೇರ್ ಸೆಂಟರ್ ಇರ್ಬೋದು, ವ್ಯಾಕ್ಸಿನ್ ಹಾಕ್ಸ್ತಕ್ಕಂಥದ್ದು ಇರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಅನೇಕ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದೆ. ನಿನ್ನೆ ರಕ್ತದಾನ ಶಿಬಿರಗಳು ರೈತ ಮೋರ್ಚೆಯಿಂದ ರಾಜ್ಯಾದ್ಯಂತ ಮಾಡಿದೆ, ಇವತ್ತು ಸಸಿ ನೆಡತಕ್ಕಂಥ ಕಾರ್ಯಕ್ರಮ. ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಕಾರ್ಯಕ್ರಮವನ್ನು ನಾವು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ರೈತರು, ಸಣ್ಣ ರೈತರು ಮತ್ತು ಕೃಷಿ ಕಾರ್ಮಿಕರು ಏನಿವತ್ತು ಅವರಿಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಅಡಿಯಲ್ಲಿ 330 ರೂಪಾಯಿ ತುಂಬಿದ್ರೆ ಅವರು ಏನಾದರೂ ಕೋವಿಡ್ನಿಂದ ಆಗಿರ್ಬೋದು, ಕೋವಿಡ್ನ ಏತರ ಬೇರೆ ಯಾವುದೇ ಸಮಸ್ಯೆಯಿಂದ ಸಾವನ್ನಪ್ಪಿದ್ರೆ ಅವರಿಗೆ 2 ಲಕ್ಷ ಆ ಕುಟುಂಬಕ್ಕೆ ಸಿಗ್ತಕ್ಕಂಥ ಒಂದು ಅತ್ಯುತ್ತಮವಾದಂಥ ಯೋಜನೆಯನ್ನು ಸನ್ಮಾನ ನರೇಂದ್ರ ಮೋದಿಯವರು ತಂದಿದ್ದಾರೆ. ರೈತ ಮೋರ್ಚಾದ ವತಿಯಿಂದ ಹೆಚ್ಚು ಹೆಚ್ಚು ಸಣ್ಣ ರೈತರಿಗೆ ಮತ್ತು ಈ ಕೃಷಿ ಕಾರ್ಮಿಕರಿಗೆ ರೈತ ಮೋರ್ಚಾ ನಾವೇ ಹಣವನ್ನು ತುಂಬುವುದರ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ಅನೇಕ ಸಾವು ನೋವುಗಳು ಆಗ್ತಾ ಇದೆ ಕಳೆದ 6 ತಿಂಗಳಿಂದ. ಇನ್ನೂ 1 ವರ್ಷ ಭೀಕರವಾದಂಥ ಪರಿಸ್ಥಿತಿ ಎದುರಿಸಬೇಕಾಗಿರೋದ್ರಿಂದ ನಾವು ಆ 330 ರೂಪಾಯಿ ಕಟ್ಟೋದ್ರ ಮುಖಾಂತರ ಅಪ್ಪಿತಪ್ಪಿ ಆ ಕುಟುಂಬಕ್ಕೆ ಆಶ್ರಯ ಆಗಿರ್ತಕ್ಕಂಥ ವ್ಯಕ್ತಿ ಏನಾದರೂ ಇದಕ್ಕೆ ಸಾವನ್ನು ಅನುಭವಿಸಿದರೆ ಆ ಕುಟುಂಬಕ್ಕೆ 2. ಬಿಜೆಪಿ ರೈತ ಮೋರ್ಚಾ ನಗರ ಅಧ್ಯಕ್ಷ ಸತ್ಯಮಂಗಲ ಜಗದೀಶ್, ಪ್ರಧಾನ ಕಾರ್ಯದರ್ಶಿ ತರಕಾರಿ ಮಹೇಶ್, ಮುಖಂಡರುಗಳಾದ ಪ್ರಫುಲ್ ಕುಮಾರ್, ಆನಂದ್, ಮಂಜೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿ ತಾಲೂಕಿನಲ್ಲಿ ಯಾರಾದರೂ ರೈತರು ತಾವು ಬೆಳೆದ ಬೆಳೆಗಳನ್ನು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಾರಾಟ ಮಾಡೋಕ್ಕೆ ಸಾಧ್ಯವಾಗದೇ ಇದ್ದರೆ ಅಂತಹವರು ನಮ್ಮನ್ನು ಸಂಪರ್ಕಿಸಬಹುದು ಅಂತ ಕ್ರಿಪ್ಕೋ ನಿರ್ದೇಶಕ ಆರ್ ರಾಜೇಂದ್ರ ಮನವಿ ಮಾಡಿದರು. ಐಡಿಹಳ್ಳಿ ಹೋಬಳಿಯ ವ್ಯಾಪ್ತಿಯಲ್ಲಿ ಸಂಕಷ್ಟದಲ್ಲಿದ್ದ ರೈತರ ಬೆಳೆಗಳನ್ನು ಖರೀದಿಸಿ ಅದನ್ನು ಅಗತ್ಯವಿದ್ದವರಿಗೆ ಉಚಿತವಾಗಿ ಹಂಚಿಕೆ ಮಾಡಿ ಅವರು ಮಾತನಾಡಿದರು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ರೈತರು ಬೆಳೆದ ಬೆಳೆಗಳನ್ನು ಮಾರಾಟ ಮಾಡಲು ಕಷ್ಟಕರವಾಗಿದೆ. ಆದ್ದರಿಂದ ಅಂತಹವರು ಯಾರಾದರೂ ತಮ್ಮ ತರಕಾರಿ ಬೆಳೆಗಳನ್ನು ಮಾರಾಟ ಮಾಡಲು ಬಯಸುವವರು ನಮ್ಮನ್ನು ಸಂಪರ್ಕಿಸಬಹುದು ಅಂತ ತಿಳಿಸಿದರು. ರೈತರು ಬೆಳೆದ ಜಾಗದಿಂದಲೇ ಅದನ್ನು ಉತ್ತಮ ಬೆಲೆ ಕೊಟ್ಟು ನಾವು ಖರೀದಿ ಮಾಡ್ತೀವಿ. ರೈತರಿಂದ ನೇರವಾಗಿ ಖರೀದಿಸಿ ಅದನ್ನು ಜನರಿಗೆ ವಿತರಣೆ ಮಾಡ್ತಿದ್ದೇವೆ ಅಂತ ತಿಳಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಆರ್ ರಾಜೇಂದ್ರ, ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿದ್ದು ಸೋಂಕಿನ ನಿಯಂತ್ರಣಕ್ಕೆ ಜನರು ಸಹಕಾರ ನೀಡಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಜನಕಲೋಟಿ, ತಿಪ್ಪಾಪುರ, ತಾಂಡ, ದಾದಗೊಂಡನಹಳ್ಳಿ ವ್ಯಾಪ್ತಿಯಲ್ಲಿ ಬಡ ಕುಟುಂಬಗಳು ಹಾಗೂ ಕೊರೋನಾ ಪೀಡಿತರು ಸೇರಿದಂತೆ ಸುಮಾರು 2500 ಮನೆಗಳಿಗೆ ತರಕಾರಿ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದರು. ಮಾನ್ಯ ಕೆ ರಾಜೇಂದ್ರನವರ ಆದೇಶದ ಕೇಸ್ಗಳು ಭಾಳಷ್ಟು ಆಗ್ತಾ ಇರೋ ವಿಚಾರದಲ್ಲಿ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತಾ ಇರುವಂಥದ್ದು. ನಾವು ನೀವೆಲ್ಲ ನೋಡಿರೋವಂಥದ್ದು ಕೇಸ್ಗಳು ಹೆಚ್ಚಾಗ್ತಾ ಇದೆ. ಜಿಲ್ಲೆಯಲ್ಲಿ ನಾವು ತುಮಕೂರು ನಗರ ಬಿಟ್ಟರೆ ನೆಕ್ಸ್ಟ್ ತೀರಾ ಮಧುಗಿರಿನೇ ಹೆಚ್ಚು ಕೇಸ್ಗಳು ಆಗ್ತಾ ಇರೋದು. ಏನು ಬೆಂಗಳೂರಿನಿಂದ ಕಲಿಸಿಕೊಳ್ಳುವಂಥವ್ರು ಎಲ್ಲ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ವಾಪಸ್ ಅವ್ರ ಹಳ್ಳಿಗಳಿಗೆ ಬಂದಂಥದ್ದು ಮತ್ತು ಕೇಸ್ಗಳು ಈಗ ಹೆಚ್ಚಾಗ್ತಾ ಇರೋದು. ಸೊ ಅದರಿಂದ ಕಳೆದ ನಾವು 1 ವಾರ 10 ದಿನದಿಂದ ಈ ತಾಲೂಕಿನಲ್ಲಿ ಒಂದು ಆ್ಯಂಬುಲೆನ್ಸನ್ನು ಒಂದು ಕೊಟ್ಟಿರುವಂಥದ್ದು, 2 ಆ್ಯಂಬುಲೆನ್ಸ್. ಅದರಲ್ಲಿ ನಾನೀಗ 1 ವಾರ 10 ದಿವಸದಿಂದ ಓಡಾಡ್ತಿರೋ ಕಡೆ ಹಳ್ಳಿಗಾಡಲ್ಲಿ ಹೆಚ್ಚು ಜನ ವ್ಯಾಕ್ಸಿನ್ ತೊಗೊಳೋದಕ್ಕೆ ಭಾಳಷ್ಟು ಹಿಂದೇಟ್ ಆಗ್ತಾಯಿದೆ. ಈ ಕಾಲೋನಿಗಳು ಇರ್ಬೋದು, ಗೊಲ್ಲಟ್ಟಿಗಳು ಇರ್ಬೋದು. ಈಗ ನಾನು ಇಂದ್ರಮ್ಮವ್ರ ಹತ್ರ ಮಾತಾಡ್ಕೊಂಡೆ, ನಮ್ಮ ತಾಂಡಗಳಲ್ಲಿ ಸ್ವಲ್ಪ ಜನ ಹಿಂದೇಟ್ ಆಗ್ತಾ ಇದ್ದಾರೆ ಸರ್, ಏನೋ ಸಣ್ಣ ಪುಟ್ಟದೇನೋ ಸೈಡ್ ಎಫೆಕ್ಟ್ ಆಯಿತು ಅಂತ ಹೇಳ್ತಾರೆ. ಬಟ್ ಅದೇನೇ ಸೈಡ್ ಎಫೆಕ್ಟ್ ಇದ್ದರೂ ಅವರ ಇಂಟರ್ನಲ್ ಏನೋ ಬಾಡಿಯಲ್ಲಿ ಏನೋ ಬೇರೆ ಸಮಸ್ಯೆ ಇದ್ದರೆ ಮಾತ್ರ ಆಗಿರುತ್ತೆ, ಬಿಟ್ಟರೆ ಈ ವ್ಯಾಕ್ಸಿನಿಂದ ಏನೂ ಆಗೋದಿಲ್ಲ. ಕೊರೋನಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಯುವ ಕಾರ್ಯಕರ್ತರ ತಂಡ ಶವ ಸಂಸ್ಕಾರಕ್ಕೆ ನೆರವು ನೀಡುತ್ತಿದೆ. ತಾಲೂಕಿನಲ್ಲಿ ಸುಮಾರು 70 ಮೃತದೇಹಗಳನ್ನು ಶವ ಸಂಸ್ಕಾರ ಮಾಡಲಾಗಿದೆ. ಜನರಿಗೆ ಅನುಕೂಲವಾಗುವಂತೆ ಶೀಘ್ರದಲ್ಲಿಯೇ ಶ್ರದ್ಧಾಂಜಲಿ ವಾಹನವೊಂದನ್ನು ಪಕ್ಷದ ವತಿಯಿಂದ ನೀಡಲಾಗುವುದು ಅಂತ ಭರವಸೆ ನೀಡಿದರು.
ಇದೇ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಇಂದಿರಾ ದೇನನಾಯ್ಕ್ ನಮ್ಮ ನಾಯಕರಾದ ಕೆಎನ್ ರಾಜಣ್ಣನವರು ಎಂದು ಕಾಣದ ಅಭಿವೃದ್ಧಿಯನ್ನ ಮಾಡಿದರೂ ಕ್ಷೇತ್ರದ ಜನತೆ ಅವರ ಕೈ ಹಿಡಿಯಲಿಲ್ಲ ಆದರೆ ಅವರು ಸೋತಿದ್ದರೂ ಕ್ಷೇತ್ರದ ಜನರಿಗೆ ಅನುಕೂಲವಾಗಲೆಂದು ಎರಡು ಆಂಬ್ಯುಲೆನ್ಸ್ ನೀಡಿದ್ದಾರೆ ಅವರ ಮಾರ್ಗದರ್ಶನದಂತೆ ಕೋವಿಡ್ ಸೋಂಕಿತ ಕುಟುಂಬಗಳಿಗೆ ಆತ್ಮಸ್ಥೈರ್ಯ ತುಂಬಿ ತರಕಾರಿ ಕಿಟ್ಗಳನ್ನು ವಿತರಿಸಲಾಗ್ತಿದೆ ಅಂತ ತಿಳಿಸಿದರು ಏನಿದು ಮಹಾಮಾರಿ ಬಂದಿದೆ ಆ ಒಂದು ಇದಕ್ಕೋಸ್ಕರ ಇಲ್ಲಿ ಹಳ್ಳಿಗಳಲ್ಲಿ ತರಕಾರಿ ಸಿಗಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ರೈತರಿಗೂ ಬೆಳೆಯೋಕ್ಕಾಗ್ತಾ ಇಲ್ಲ ಹಾಗಾಗಿ ನಮ್ಮ ಮಧುಗಿರಿ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜಣ್ಣ ಸಾಹೇಬರು ಮತ್ತು ಅವರ ಸುಪುತ್ರರಾದ ರಾಜೇಂದ್ರ ಸಾಹೇಬರವರು ಇಲ್ಲಿ ಹಳ್ಳಿಗಳಿಗೆ ಈ ಒಂದು ಆಂಧ್ರ ಗಡಿ ಭಾಗದಲ್ಲಿ ತರಕಾರಿಗಳು ಸಿಗಲ್ಲ ರೈತರಿಗೆ ತುಂಬ ತೊಂದರೆ ಆಗುತ್ತೆ ಅನ್ನುವಂಥ ಉದ್ದೇಶಕ್ಕೆ ತರಕಾರಿಗಳನ್ನು ತಂದು ಈ ಒಂದು ಹಳ್ಳಿಗಳಿಗೆ ಜನಕ್ರೊಟ್ಟಿಗೆ ಮತ್ತು ಇಲ್ಲಿ ತಿಪ್ಪಾಪುರ ತಾಂಡ ಮತ್ತು ದಾದಗನಹಳ್ಳಿ ಹಳ್ಳಿಗಳಿಗೆ ಕೊಡಬೇಕು ಅಂತೇಳಿ ಇವತ್ತು ಬಂದಿದ್ದಾರೆ ಎಲ್ಲ ಪ್ರತಿ ಮನೆಗಳಿಗೂ ಈಗ ಸ್ವಲ್ಪ ಕೊಟ್ಟಿದ್ದೀವಿ ಮನೆಗಳಿಗೆ ಮತ್ತು ಮನೆ ಮನೆಗೂ ನಮ್ಮ ಇಲ್ಲಿ ಕಾರ್ಯಕರ್ತರೆಲ್ಲ ಒಂದು ತಮ್ಮ ಎಲ್ಲ ಮನೆಗಳಿಗೂ ತಲುಪಿಸ್ತಾರೆ ಇನ್ನು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗೇಶ್ ಬಾಬು ಮಾಜಿ ಮೇಲ್ವಿಚಾರಕ ರಾಮಕೃಷ್ಣಪ್ಪ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಸ್ಡಿಕೆ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹರೆಡ್ಡಿ ವೆಂಕಟೇಶ್ ರೆಡ್ಡಿ ಸದಸ್ಯರು ನಾಗರಾಜು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶನಿವಾರಂ ರೆಡ್ಡಿ ಸೇರಿದಂತೆ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ಸಿರಾಜ್ ಅಹಮದ್ ಅಮೋಕ್ ಟಿವಿ ಮಧುಗಿರಿ ಹಳ್ಳಿ ಜನರಿಗೆ ಸೂಕ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೇ ಇರೋದ್ರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಿದೆ ಇದನ್ನು ತಡೆಗಟ್ಟೋಕೆ ಹಳ್ಳಿಗಳಿಗೆ ವೈದ್ಯರನ್ನ ಕಳುಹಿಸಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹೊಸಹಳ್ಳಿ ಚಂದ್ರಪ್ಪ ಬಣ್ಣದ ಹುಳಿಯರು ಹೋಬಳಿ ಘಟಕದ ಅಧ್ಯಕ್ಷ ಬೀರಲಿಂಗಯ್ಯ ಒತ್ತಾಯಿಸಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಚಂದ್ರಣ್ಣವರ ನೇತೃತ್ವದಲ್ಲಿ ನನ್ನ ಸಹಮಿತ್ರರಾದ ಎಲ್ಲ ರೈತರೊಂದರ ಸಮ್ಮುಖದಲ್ಲಿ ಈ ಲಾಕ್ಡೌನ್ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಕಾರಣ ಏನಪ್ಪ ಅಂದರೆ ಇಡೀ ದೇಶ ಇವತ್ತು ಕೊರೋನಾದ ಸ್ಥಿತಿಯಲ್ಲಿ ತುಂಬ ನರಳಿ ಹೋಗ್ತಾ ಇದೆ ಎಲ್ಲ ಪ್ರತಿಯೊಬ್ಬರು ಕೂಡ ಬಡವರು ಆಗಲಿ ಯಾರೂ ಆಗಲಿ ಕೂಡ ಇವತ್ತು ಈ ಒಂದು ಆಸ್ಪತ್ರೆಗೆ ಹೋಗಲಿ ಎಲ್ಲರೂ ಹೋಗಲಿ ಬೆಡ್ ಇಲ್ಲ ಆಕ್ಸಿಜನ್ ಇಲ್ಲ ಪ್ರತಿಯೊಂದು ಕೂಡ ಯಾರೂ ಕೂಡ ಸ್ಪಂದಿಸೋದಿಲ್ಲ ಡಾಕ್ಟ್ರು ಕೂಡ ಆಗಲಿ ಯಾರೇ ಆಗಲಿ ಭಾಳ ಸಂಕಷ್ಟದಲ್ಲಿ ಬಡ ಜನತೆಯನ್ನು ತುಂಬ ಇದು ಮಾಡ್ತಾರೆ ಕಿರುಕುಳ ಕೊಡ್ತಾರೆ ಅದಕ್ಕೆ ಲಕ್ಷಗಟ್ಟಲೆ ದುಡ್ಡು ಅವ್ರಿಗೆ ಬರ್ತದೆ ಆದರೆ ನಮ್ಮ ಜನ ಕೊರೋನಾ ಬಂದಿರತಕ್ಕಂಥವ್ರನ್ನ ಸರಿಯಾದ ಚಿಕಿತ್ಸೆ ಆಮ್ಲಜನಕ ಕೊಟ್ಟು ಇದು ಮಾಡಿದಲ್ಲಿ ಕೆಲವು ಕಡೆ ಎಲ್ಲ ಕೂಡ ಸಾವಿರಾರು ಜನ ಸಾಯ ಸ್ಥಿತಿ ಬಂದಿದೆ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಹಳ್ಳಿ ಕೂಡಲೂ ಸತ್ತಿದ್ದಾರೆ ಇವತ್ತು ಸಾಂಕ್ರಾಮಿಕ ರೋಗ ಅಂದರೆ ಭಾಳ ಕಷ್ಟದಲ್ಲಿ ಬಂದಿದೆ ಏನೂ ಮಾಡೋಕೆ ಬರೋದಿಲ್ಲ ಈ ಸಿಟಿ ಈಗ ಟೌನಲ್ಲಿ ಸುಧಾರಿಸಿರ್ಬೋದು ಆದರೆ ಹಳ್ಳಿಲಿ ಈಗ ಜಾಸ್ತಿ ಆಗ್ತಿದೆ ಈಗ ಏನಾದರೂ ಮಾಡಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆಗಲಿ ಯಾರು ಸಂಬಂಧಪಟ್ಟ ಯಾರೇ ಆಗಲಿ ವೈದ್ಯಾಧಿಕಾರಿಗಳಾಗಲಿ ಹಳ್ಳಿ ಕಡೆ ಗಮನ ಹರಿಸ್ಬೇಕು ವೈದ್ಯರನ್ನು ಹಳ್ಳಿ ಕಡೆ ಕಳಿಸ್ಬೇಕು ಹಳ್ಳಿ ಜನಗಳ ಜನತೆಯನ್ನು ಕಷ್ಟಕ್ಕೆ ಯೋಗಕ್ಷೇಮ ಮಾಡಬೇಕು ನೀವು ಕ್ಷೇಮವಾಗಿದ್ದೀರಾ ನಿಮಗೆ ಕಾಯಿಲೆ ಬಂದಿದೆಯಾ ಇಲ್ಲ ಅನ್ನೋ ಆ ಚಿಕಿತ್ಸೆ ಕೊಡಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ಮಾತ್ರೆ ಇಂಜೆಕ್ಷನ್ನು ಪ್ರತಿಯೊಂದು ಕೊಟ್ಟು ಅವರನ್ನು ಒಂದು ಬದುಕಬೇಕು ಅನ್ನೋ ಒಂದು ಆಸೆಯನ್ನು ಹುಟ್ಟಿಸ್ಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿ ಡಾಕ್ಟರ್ನ ಹಳ್ಳಿ ಕಡೆ ಹಳ್ಳಿ ನಡೆಗೆ ಕಳಿಸ್ಬೇಕು ಇವತ್ತು ಮೊನ್ನೆ ಪೇಪರಲ್ಲಿ ಓದಿದೆ ಯಾರೋ ಒಬ್ಬ ಡಾಕ್ಟರ್ ಚೇತನ್ ಅಂತ ಸಮ್ಮುಖದಲ್ಲಿ ಇವತ್ತು ಡಾಕ್ಟರ್ ತಂಡ ಹಳ್ಳಿಗಳಲ್ಲಿ ಹೋಗ್ತದೆ ಅಂತ ಹೇಳಿ ನಾನು ಪೇಪರ್ ಓದಿದೆ ನಮಗೆ ತುಂಬ ಸಂತೋಷವಾಯಿತು ಹಾಗೆ ಹಳ್ಳಿ ಕಡೆ ಆದಷ್ಟು ಬೇಗ ಹಳ್ಳಿ ಕಡೆ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಈ ಸಂಬಂಧಪಟ್ಟ ಯಾರಿದ್ದಾರೆ ಡಿ ಎಚ್ಗೆ ಆಗಿರ್ಬೋದು ದೊಡ್ಡ ಆರೋಗ್ಯ ಇಲಾಖೆ ಮಂತ್ರಿಗಳಾಗಲಿ ಅವರು ಏನಾದರೂ ಮಾಡಿ ಹಳ್ಳಿ ಕಡೆಗೆ ಡಾಕ್ಟರ್ನ ತಂಡ ಏನಾರಿದ್ದಾರೆ ಅವ್ರನ್ನ ಬೇಗ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಅವ್ರನ್ನ ನಾವು ಕೇಳ್ಕೊಳ್ತಿದ್ದೇವೆ ಆದರೂ ಆಗೊಂದು ಇನ್ನೊಂದು ವಿಚಾರ ಈಗ ಬಡವರಾಗಲಿ ಯಾರೇ ಆಗಲಿ ಆಸ್ಪತ್ರೆ ಬಾಗಿಲಿಗೆ ಹೋದರೆ ಬೆಡ್ ಇಲ್ಲ ಸರಿಯಾದ ಒಂದು ಆಮ್ಲಜನಕ ಸರಿಯಾದ ರೀತಿ ಸಿಗ್ತೇ ಇಲ್ಲ ಹಾಗಾಗಿ ಎಷ್ಟೋ ಜನ ಹಸುನೀಗಿದ್ದಾರೆ ಎಷ್ಟೋ ಜನ ಹಸುನೀಗಿದ್ದಾರೆ ನಾವು ನೋಡಿದ್ದೀವಿ ಆಸ್ಪತ್ರೆಯಲ್ಲಿ ಆಗತಕ್ಕಂಥ ಅನ್ಯಾಯಗಳನ್ನು ನೋಡೋಕ್ಕಾಗ್ದಿಲ್ಲ ಆಸ್ಪತ್ರೆ ಕೂಡ ದಂಧಗಳ ದುಡ್ಡಿನ ದಂಧ ಆಗೋಗಿದೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅದು ಪರಿಶೀಲನೆ ಮಾಡಿ ಅದನ್ನು ನಿಲ್ಲಿಸಬೇಕು ಹೋದಂಥ ರೋಗಿಗಳಿಗೆ ಒಳ್ಳೆ ಚಿಕಿತ್ಸೆ ಕೊಟ್ಟು ಅವ್ರನ್ನ ರಕ್ಷಣೆ ಮಾಡಿ ಅವರಿಗೆ ಹುಷಾರು ಮಾಡಿ ಅವು ಮನೆಗೆ ಕಳಿಸ್ಬೇಕು ಇಲ್ಲದಿದ್ದರೆ ಈಗ ಆಮ್ಲಜನಕವನ್ನು ಬೇಗ ಸ್ಥಿತಿ ಎಲ್ಲ ಆಸ್ಪತ್ರೆಗಳು ಕೂಡ ಆಮ್ಲಜನಕವನ್ನು ತರಿಸ್ಬಿಟ್ಟು ಒಂದು ವ್ಯವಸ್ಥಿತವನ್ನು ವ್ಯಾಕ್ಸಿಜನ್ನು ಆಮ್ಲಜನಕ ಎರಡೂ ತರಿಸ್ಬಿಟ್ಟು ಒಳ್ಳೆ ಮಾತುಗಳನ್ನು ಕೊಟ್ಟು ಅವರಿಗೆ ಹುಷಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಅವರಿಗೆ ನಿಮ್ಮ ಸಂಬಂಧಪಟ್ಟ ಆರೋಗ್ಯ ಮಿನಿಸ್ಟರ್ ಆದಕ್ಕಂಥ ಡಾಕ್ಟರ್ ಸುಧಾಕರ್ ಅವರಿಗೆ ನಮ್ಮ ಕರ್ನಾಟಕದ ರೈತ ಸಂಘದಿಂದ ನಾನು ಕಳಕಳಿಯಾಗಿ ಕೇಳ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ
ಪಾವಗಡ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೊರೋನಾ ವಾರಿಯರ್ಸ್ಗಳಾದ 550 ಮಂದಿ ಆಶಾ ಕಾರ್ಯಕರ್ತರಿಗೆ ಪಡಿತರ ಕಿಟ್ ಹಾಗೂ ಮಾಸ್ಕ್ ವಿತರಣೆ ಮಾಡಲಾಯಿತು. ಶಾಸಕ ವೆಂಕಟರಮಣಪ್ಪ ಮಾತನಾಡಿ ಆಶಾ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದರು. ಪಾವಗಡ ಪಟ್ಟಣದ ಎಸ್ಎಸ್ಕೆ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ತಾಲೂಕಿನ ಕಾರ್ಯನಿರ್ವಹಿಸುತ್ತಿರುವ ತಾಲೂಕಿನ ಎಲ್ಲ 250 ಆಶಾ ಕಾರ್ಯಕರ್ತೆಯರಿಗೆ ಪಡಿತರ ಕಿಟ್ ಹಾಗೂ ಮಾಸ್ಕ್ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ವೆಂಕಟರಮಣಪ್ಪ, ಆಶಾ ಕಾರ್ಯಕರ್ತೆಯರು ಪ್ರಾಣದ ಹಂಗು ತೊರೆದು ಜನರ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ. ಜನರ ಸೇವೆ ಜನಾರ್ದನ ಸೇವೆ ಎಂದು ಭಾವಿಸಿ ಕೋವಿಡ್ ರೋಗಿಗಳ ಮಧ್ಯೆ ಕೆಲಸ ಮಾಡುತ್ತಿದ್ದೀರಾ. ನಿಮಗೆ ಆ ದೇವರು ಉತ್ತಮ ಆರೋಗ್ಯ ನೀಡಲಿ ಎಂದರು. ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಪತ್ರಿಕಾ ಮಾಧ್ಯಮದವರೇ, ಆಶಾ ಕಾರ್ಯಕರ್ತರು, ಈಗಾಗಲೇ ನಮ್ಮ ವೆಂಕಟೇಶ್ ಎಲ್ಲ ನಾವು ಏನೇನು ಸಹಾಯ ಮಾಡ್ತೀವಿ ಅಂತಕ್ಕಂಥದ್ದೆಲ್ಲ ಇವರು ಹೇಳಿ ಹೇಳಿದ್ದಾರೆ. ಯಾಕಪ್ಪ ಆಶಾ ಕಾರ್ಯಕರ್ತರಿಗೆ ಇವತ್ತು ಸ್ಪೆಷಲ್ ಆಗಿ ನೀವು ಇದು ಮಾಡ್ತೀರಿ ಅಂದರೆ, ಆಶಾ ಕಾರ್ಯಕರ್ತ ಪ್ರಾಣವನ್ನು ಮುಡಿಬಿಟ್ಟು ಧೈರ್ಯವಾಗಿ ಕೊರೋನಾಗಿರ್ತಕ್ಕಂಥ ಪೇಷೆಂಟ್ಗಳು ಕರ್ಕೊಂಡು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು, ಬೇರೆಯವರು ಎದುರ್ತಾರೆ ಅಲ್ಲಿ ಪಾಚಿಗು ಬಂದಿದೆ ಅಂದರೆ ಅವ್ರು ಮುಟ್ಟಾಕ ಮಂದಿಗೆ ಹೋಗಕ್ಕೆ ಕಟ್ಟುತ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಧೈರ್ಯವಾಗಿ ಇವರು ಈ ಕೆಲಸ ಮಾಡ್ತಾರೆ. ಮಕ್ಕಳು ಗಂಡಂದಿರನ್ನ ಇಲ್ಲಿ ಕೆಲಸ ಮಾಡಿ ಮನೆಗೆ ಹೋದ್ರೆ ಮಕ್ಕಳ ಅಮ್ಮ ತಾಯಿ ಅಂತ ಬರ್ತಾರೆ, ಅವರ ಯಜಮಾನರು ಬರ್ತಾರೆ. ಇದು ಅಂಟು ಜಾಡ್ಡೆ ಇದ್ದಕ್ಕೆ ಒಬ್ಬರಿಂದ ಒಬ್ಬರಿಗೆ ಆಗ್ತಕ್ಕಂಥ ಕಾರ್ಯ. ಆದರೆ ಅದೆಲ್ಲ ಬದಿಗಿಟ್ಟು ಇವತ್ತೇನು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ, ನಿಮ್ಮಷ್ಟು ಧೈರ್ಯವಾಗಿ ಪ್ರಾಮಾಣಿಕವಾಗಿ ಯಾವುದೇ ಅಧಿಕಾರಿಗಳಾಗಲಿ ಯಾರೇ ಈ ಕೆಲಸವನ್ನು ಮಾಡ್ತಾ ಇಲ್ಲ. ಅದರಿಂದ ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ವಿ ವೆಂಕಟೇಶ್ ತಮ್ಮ ವೈಯಕ್ತಿಕ ಹಣದಿಂದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಿನ ಹಲವು ಮಂದಿ ಕೊರೋನಾ ರೋಗಕ್ಕೆ ತುತ್ತಾಗಿ ಮೃತಪಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರ ಸೇವೆ ನಿಜಕ್ಕೂ ಶ್ಲಾಘನೀಯ ಎಂದರು. ಇಂಜೆಕ್ಷನ್ ಇದ್ದಿದ್ದು ಎಲ್ಲ ತರ ಸೇವೆಗಳನ್ನು ಮಾಡತಕ್ಕಂತ ನಮ್ಮ ಅಕ್ಕ ತಂಗಿ ಏನಿದ್ದೀರಾ, ನಿಮ್ಗೆ ದೇವರು ಆರೋಗ್ಯ ಆಯುಷು ಹೆಚ್ಚಿನ ಕೊಡಲಿ ಅಂತೇಳಿ ತಮ್ಮಲ್ಲಿ ಬೇಡಿಕೊಂಡಿದ್ದೀನಿ. ಯಾಕಂತಂದ್ರೆ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಪ್ರಾಣವನ್ನ ಹುಡುಕಿಟ್ಟು ಕೆಲಸ ಮಾಡ್ತೀವಿ. ಯಾಕಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಇರ್ಬೋದು, ನಿಮ್ಮ ವಯಸ್ಸಾದವರೆಲ್ಲ ಇರ್ತಾರೆ ಮನೆಯಲ್ಲಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ರಾಮಾಂಜಿನಪ್ಪ, ಸದಸ್ಯರುಗಳಾದ ಸುದೇಶ್ ಬಾಬು, ಪುರಸಭಾ ಸದಸ್ಯರಾದ ರವಿ, ಕಿರಣ್, ಹರೀಶ್, ಅನಿಲ್ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಇಮ್ರಾನುಲ್ಲಾ, ಅಮೋಘ್ ಟಿವಿ, ಪಾವಗಡ. ಶಿಶು ಅಭಿವೃದ್ಧಿ ಇಲಾಖೆಯಡಿಯಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರಗಳಿಗೆ ಅವಶ್ಯಕತೆ ಇಲ್ಲದಿದ್ದರೂ ಕುಕ್ಕರ್, ಮಿಕ್ಸಿ, ವಾಟರ್ ಪ್ಯೂರಿಫೈಯರ್, ತಟ್ಟೆ, ಲೋಟ, ಬೆಡ್ಶೀಟ್, ಕಾಲಿಕ ಸಾಮಗ್ರಿಗಳನ್ನು ಖರೀದಿ ಎಂದು ಸುಮಾರು 8 ಕೋಟಿ ಸರ್ಕಾರದ ಹಣ ನುಂಗಿ ಹಾಕಿರುವ ಅಕ್ರಮ ಬೆಳಕಿಗೆ ಬಂದಿದೆ. ಹೌದು, 4G ವಿನಾಯಿತಿ ಇಲ್ಲದ ಕಂಪನಿಗಳಿಗೆ ಸರಬರಾಜಿಗೆ ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ. ಇದಕ್ಕೆ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ನಾರಾಯಣಸ್ವಾಮಿ. ಚಿಕ್ಕಬಳ್ಳಾಪುರ ಶಿಶು ಅಭಿವೃದ್ಧಿ ಅಧಿಕಾರಿ ನೌತಾಜ್, ಬಾಗೇಪಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಾಜೇಂದ್ರ ಪ್ರಸಾದ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ವೆಂಕಟೇಶ್ ಎನ್ನುವರನ್ನು ಅಮಾನತು ಮಾಡಿ ಅಧೀನ ಕಾರ್ಯದರ್ಶಿ ಸರೋಜಮ್ಮ ಆದೇಶ ಹೊರಡಿಸಿದ್ದಾರೆ. ಕಳೆದ 1 ತಿಂಗಳಿಂದ ತೆರೆಮರೆಯಲ್ಲಿ ಗುದ್ದಾಟ ನಡೀತಾ ಇದ್ದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಅಕ್ರಮ ಕೊನೆಗೂ ಹೊರಬಿದ್ದಿದೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಅಡಿಯಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರಗಳಿಗೆ ಈಗ ಅವಶ್ಯಕತೆ ಇಲ್ಲದಿದ್ದರೂ ಸಾಮಗ್ರಿಗಳ ಖರೀದಿ ಮಾಡಿ ಕೋಟ್ಯಾಂತರ ರೂಪಾಯಿಗಳು ಸರ್ಕಾರಕ್ಕೆ ವಂಚನೆ ಮಾಡಿರುವ ಕಾರಣ ಅಮಾನತು ಮಾಡಲಾಗಿದೆ. ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಕಡೆಯಿಂದ ಆಗಿರುವಂಥದ್ದಲ್ಲ. ಸಿಡಿಪಿಒಗೆ ರಿಕ್ರೂಟ್ಮೆಂಟ್ ಏನು ಬೇಕಲ್ಲಿ ಅವ್ರಿಗೆ ಏನೇನಲ್ಲಿ ಬೇಕು ಅಗತ್ಯ ವಸ್ತುಗಳಿದ್ದಾವೆ ಅನ್ನೋದನ್ನು ಸಿಡಿಪಿಒ ಕಚೇರಿಯಿಂದ ಸಿಡಿಪಿಒರು ಮಾಡುವಂಥದ್ದು. ಇದು ನನ್ನ ಕಡೆಯಿಂದ ಆಗಿರುವಂಥದ್ದು, ನನ್ನ ಕಡೆ ಅಂತ ಆಗಿರುವಂಥದ್ದು. ಕಾಮನ್ ಆಗಿ ರಿಜಿಸ್ಟರ್ ಬೇಕು, ಅದು ನನ್ನ ಕಡೆಯಿಂದ ರೆಡಿ ಮಾಡಿ ಕಳಿಸಿದ್ದೀನಿ ನಾನು. ರಿಜಿಸ್ಟರ್ಗಳು ಎಲ್ಲರಿಗೂ ಕಾಮನ್ ಇದು. ಮತ್ತು ಬೇರೆ ಅಲ್ಲಿ ಏನು ತಾಲೂಕಿಗೆ ಅಂಗನವಾಡಿ ಕೇಂದ್ರಗಳಿಗೆ ಅಗತ್ಯ ವಸ್ತುಗಳು ಏನು ಬೇಕು ಅನ್ನೋದನ್ನು ತಾಲೂಕದಲ್ಲಿ ಸಿಡಿಪಿಒಗಳು ಕ್ರಮ ತಗೊಂಡಂಥದ್ದು, ಆ ನಿಯಮಾನುಸಾರವೂ ಮಾಡಿರ್ತಾರೆ.
ಯಾರು ಸಪ್ಲೈ ಮಾಡ್ತಾರೆ, ಯಾವ ಏಜೆನ್ಸಿ ಸಪ್ಲೈ ಮಾಡ್ತಾರೆ, ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನ ಬಹುಶಃ ನೀವು ಕೂಡ ಗಮನಿಸಿದಿರಿ ಅಂತ ನಾನು ನೋಡ್ತೀನಿ. ಐಟಮ್ ಮೇಲೆ ಒರಿಜಿನಲ್ ಸ್ಟಿಕ್ಕರ್ ಅದ್ರ ಮೇಲೆ ಅದು ಕರೆಕ್ಟ್ ಅಂತ ಡೂಪ್ಲಿಕೇಟ್ ಅದು ಕರೆಕ್ಟ್ ಹೇಳಿ ಅದೇನಾಗಿದೆ ಇಲ್ಲ ಇಲ್ಲ ಅದು ನಾನು ಕೂಡ ವೆರಿಫೈ ಮಾಡಿದೆ ಹೋಗಿ. ಬಾಕ್ಸ್ ಒಂದು 40 ಬಾಕ್ಸ್ ಏನಾಗಿದೆ, 10 ಕೆಜಿ ಕುಕ್ಕರೇ ಬಾಕ್ಸ್ ಇರೋದು, 5 ಕೆಜಿ ಕುಕ್ಕರ್ ರೇಟ್ ಅಂತ ಹಾಕ್ಬಿಟ್ಟಿದ್ದಾರೆ, ಅದರಲ್ಲಿ ಹಾಕಿ ಒಂದು 40 ಬಾಕ್ಸ್ ಹಂಗೆ ಬಂದಿದೆ. ವೆರಿಫೈ ಕೂಡ ಮಾಡಿದ್ದೀನಿ ನಾನು, ಅದು ಯಾವುದೇ ಬೋಗಸ್ ಆಗಿಲ್ಲ. 10 ಕೆಜಿ ಕುಕ್ಕರೇ ಕೊಟ್ಟಿದ್ದಾರೆ, 5 ಕೆಜಿ ಕುಕ್ಕರದ್ದನ್ನು ಬಾಕ್ಸ್ದಲ್ಲಿ ಹಾಕಿದ್ದಾರೆ, 40 ಸಾರ್ಟೇಜ್ ಬಂದಿದೆ ಇದು ಮಾಡುವಾಗ, ಅದು ಅಲ್ಲಿ ತಪ್ಪು ಮಾಡಿದ್ದಾರೆ. ಆಮೇಲೆ ಅವರು ಹೇಳಿದ್ರು ಈ ಥರ ನಾನು ಕ್ಲಾರಿಫಿಕೇಶನ್ ತೊಗೊಂಡಿದ್ದೀನಿ, 10 ಕೆಜಿ ಕುಕ್ಕರೇ ಇದೆ, 10 ಕೆಜಿ ಸ್ಟಿಕ್ಕರೇ ಹಾಕಿದ್ದಾರೆ. ಆಮೇಲೆ ಅದೇನು ಮಾಡಿದ್ದಾರೆ, ಸ್ಟಿಕ್ಕರ್ ಮೇಲೆ ಸ್ಟಿಕ್ಕರ್ ಅಂಟಿಸಿರೋದು ಅಂತ ಹೇಳೋದು ನೀವು. 40 ಬಾಕ್ಸ್ ಹಂಗೆ ಬಂದಿದೆ ಕೇಳಿದೆ ನಾನು, 40 ಬಾಕ್ಸೇ ಬಂದಿದೆ. ಅದು ಎಲ್ಲಿ ಒಂದು ಕಡೆ ಎಲ್ಲೋ ಬಂದಿದೆ ಅಷ್ಟೇ, ಅದು ಬೇರೆ ಕಡೆ ಇಲ್ಲ, ಅದು ಒಂದೇ ಕಡೆ ಎಲ್ಲೋ ಬಂದು ತಾಲೂಕು ಹೋಗಿದೆ. ಅದು ಕೇಳಿದಾಗ ನಾನು ಸಪ್ಲೈಯರ್ನಿಗೆ ಆವತ್ತೆ ಮಾತಾಡಿದ್ದೀನಿ, ನಾನು ಯಾರು ಬಂದಿದ್ದು ಹಿಂಗೇನೆ ಬಂದಾಗ ಮಾಡಿದಾಗ 40 ಬಾಕ್ಸು 5 ಕೆಜಿ ಕುಕ್ಕರಲ್ಲಿ ಹಾಕಿ ಕಳಿಸ್ಬಿಟ್ಟಿದ್ದಾರೆ ಅವರು. ಆ ಲೇಬಲ್ ಮತ್ತು ಲೇಬಲ್ ಹಾಕಿದ್ದಾರೆ ಅವರು, ಅದು ಆ ಲೇಬಲ್ಲು ಇದೆ ಈ ಲೇಬಲ್ಲು ಇದೆ, ಆ ಥರ ಆಗಿದೆ. ಅದೊಂದು ಯಾವುದೇ ಬೋಗಸ್ ಆಗಿಲ್ಲ ಅದರಲ್ಲಿ. ಹೌದೌದು 100% ಅಲ್ಲ, ಅವರಿಗೆ ಏನು ಬೇಕಾಗತ್ತೆ ಅದು ಅಂಗನವಾಡಿ ಕೇಂದ್ರಗಳಿಗೆ ಏನಿತ್ತು ಅದನ್ನೆಲ್ಲ ಮಾಡಿದ್ದಾರೆ ಅವರು. ಇನ್ನು ಅಮಾನತುಗೊಂಡ ಡಿಡಿ ಸ್ಥಾನಕ್ಕೆ ಜಿಲ್ಲಾ ನಿರೂಪಣಾಧಿಕಾರಿ ಎಸ್ಸಿ ಪದ್ಮರಾಜರನ್ನು ನಿಯೋಜಿಸಲಾಗಿದ್ದು, ಅಮಾನತುಗೊಂಡ ಸಿಡಿಪಿಒ ಸ್ಥಾನಗಳಿಗೆ ಪ್ರಭಾರಿಗಳನ್ನು ನೇಮಕ ಮಾಡಲು ಸೂಚಿಸಲಾಗಿದೆ. ಇನ್ನು ಚಿಂತಾಮಣಿ ತಾಲೂಕಿನ ಸಿಡಿಪಿಒ ಮಹೇಂದ್ರ, ಗುಡಿಬಂಡೆ ಸಿಡಿಪಿಒ ರಾಮಚಂದ್ರ, ಶಿಡ್ಲಘಟ್ಟ ಸಿಡಿಪಿಒ ನಾಗಮಣಿ, ಗೌರಿಬಿದನೂರು ಸಿಡಿಪಿಒ ವೆಂಕಟೇಗೌಡ ಎನ್ನುವರ ಹುದ್ದೆಗಳು ಇನ್ನೂ ಪ್ರೊಬೇಷನರಿ ಮುಗಿದಿಲ್ಲ ಎನ್ನುವ ಕಾರಣಕ್ಕೋ, ಅಥವಾ ಅವರು ಖರೀದಿ ಮಾಡಿರುವ ವಸ್ತುಗಳು ಅವಶ್ಯಕತೆ ಇತ್ತು ಎನ್ನುವ ಕಾರಣಕ್ಕೋ ಈ ನಾಲ್ವರು ಬೀಸೋದೊಣ್ಣೆಯಿಂದ ಸದ್ಯಕ್ಕೆ ತಪ್ಪಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಕೇಂದ್ರಗಳಿಗೆ ಸರಬರಾಜು ಮಾಡಿರುವ ಎಲ್ಲ ಸಾಮಗ್ರಿಗಳ ಮೇಲೂ ಅಸಲಿ ದರದ ಸ್ಟಿಕ್ಕರ್ ಮೇಲೆ ದುಪ್ಪಟ್ಟು ದರದ ಸ್ಟಿಕ್ಕರ್ ಅಂಟಿಸಿ ಸರಿಯಾದ ಪಂಗನಾಮ ಹಾಕಿದರು. ಜಿಲ್ಲೆಯ 6 ತಾಲೂಕುಗಳ ಪೈಕಿ ಬಾಗೇಪಲ್ಲಿ ಸಿಡಿಪಿಒ ರಾಜೇಂದ್ರ ಪ್ರಸಾದ್ ಇನ್ನೇನು 6 ತಿಂಗಳಲ್ಲಿ ನಿವೃತ್ತಿ ಹೊಂದುವ ಹಂತದಲ್ಲಿದ್ದು, ಸಿಕ್ಕಿದಷ್ಟು ದೋಚಿಬಿಡೋಣ ಎನ್ನುವ ಧಾವಂತ ಕಂಡುಬರುತ್ತೆ. ಇಷ್ಟು ಮೊತ್ತದ ವಸ್ತುಗಳ ಖರೀದಿಗೆ ಆಯಾ ತಾಲೂಕು ಪಂಚಾಯಿತಿಗಳು ಮತ್ತು ಡಿಡಿ ನಾರಾಯಣಸ್ವಾಮಿ ಒಪ್ಪಿಗೆ ನೀಡಿದ್ದಾರೆ. ಹಾಗಾಗಿ ಆಯಾ ತಾಲೂಕಿನ ಇಒಗಳಿಗೂ ಇದರಲ್ಲಿ ಪಾಲಿದೆಯಾ ಎನ್ನುವ ಅನುಮಾನಗಳು ಹುಟ್ಟಿಕೊಳ್ತಾ ಇವೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೊರೋನಾ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಠಿಣ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಆದರೆ ಚಿಂತಾಮಣಿಯ ಟೊಮೆಟೊ ಬೆಳೆಗಾರರಿಗೆ ಯಾವುದೇ ಕಾರಣಕ್ಕೂ ನಷ್ಟವಾಗಬಾರದು ಎನ್ನುವ ಹಿತದೃಷ್ಟಿಯಿಂದ ಜಿಲ್ಲಾಧಿಕಾರಿ ಎಪಿಎಂಸಿಯಲ್ಲಿನ ಮಾರುಕಟ್ಟೆಯಲ್ಲಿ ಟೊಮೆಟೊ ಮಾರಾಟಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಆದರೆ ಇಲ್ಲಿನ ರೈತರು ಮಾತ್ರ ಕೊರೋನಾಗೆ ಕ್ಯಾರೆ ಎನ್ನದೆ ತಮ್ಮ ವ್ಯವಹಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಈ ಮಾರುಕಟ್ಟೆಯಲ್ಲಿ ಎಲ್ಲೆಲ್ಲೂ ಜನಜಂಗುಳಿ, ಸಾಮಾಜಿಕ ಅಂತರ ಕಾಪಾಡದೆ, ಮಾಸ್ಕ್ ಧರಿಸದೆ ಟೊಮೆಟೊ ಖರೀದಿಸಲು ಮುಗಿಬಿದ್ದಿರುವುದು ಆತಂಕಕ್ಕೆ ಈಡು ಮಾಡಿದೆ. ರೂಲ್ಸ್ ಪಾಲಿಸುವಂತೆ ಹೇಳಬೇಕಾದ ಅಧಿಕಾರಿಗಳು ನಾಪತ್ತೆಯಾಗಿರುವುದು ನಿರ್ಲಕ್ಷ್ಯವನ್ನು ತೋರುತ್ತಿದ್ದಾರೆ. ಕೋವಿಡ್ ಲಸಿಕೆ ಪಡೆದ ಹಿರಿಯ ನಟಿ ಡಾಕ್ಟರ್ ಲೀಲಾವತಿ ಹಾಗೂ ಪುತ್ರ ವಿನೋದ್ ರಾಜ್ ಸಾರ್ವಜನಿಕರೆಲ್ಲರೂ ಲಸಿಕೆ ಪಡೆಯಿರಿ ಎಂದು ಕರೆ ನೀಡಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಶೀಲ್ಡ್ ಲಸಿಕೆ ಪಡೆದು ಜಾಗೃತಿ ಮೂಡಿಸಿದ್ದಾರೆ. ಕಾರಿನಲ್ಲೇ ಕುಳಿತೇ ಲಸಿಕೆ ಪಡೆದ ಹಿರಿಯ ನಟಿ ಲೀಲಾವತಿ ನಟ ವಿನೋದ್ ರಾಜ್ ಕೋವಿಡ್ ಲಸಿಕೆ ಪಡೆಯಿರಿ ಎಂದು ಜನತೆಗೆ ಮನವಿ ಮಾಡಿದರು. ಲವಲವಿಕೆಯಿಂದ ಲಸಿಕೆ ಪಡೆದ ತಾಯಿ ಮಗ ನಂತರ ಯಾವ ಅಲೆ ಆದರೂ ಬರಲಿ, ನಮ್ಮ ಎಚ್ಚರಿಕೆಯಲ್ಲಿರಬೇಕು. ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ, ಲಸಿಕೆಗೂ ಒತ್ತು ನೀಡಿ ಎಂದರು. ಏನಿಲ್ಲ, ನೆಮ್ಮದಿಯಾಗಿದೆ, ತಗೊಳ್ಳೋದು ಒಳ್ಳೆಯದು ಇವರೆ. ಯಾಕೆಂದರೆ ಇನ್ಯಾರು ಯಾವ ಕಾಲಕ್ಕೂ ರಿಸ್ಕ್ ತಗೊಂಬಿಡಿ, ಖಂಡಿತ ವ್ಯಾಕ್ಸಿನೇಟ್ ಮಾಡ್ಕೊಳ್ರಿ. ಇನ್ನು ಕಾಯೋದು ಬೇಡ ನಾವು ಜೀವನದಲ್ಲಿ. ಎಷ್ಟೊಂದು 50 ಕೋಟಿ 60 ಕೋಟಿ ಜನ ವ್ಯಾಕ್ಸಿನ್ ಆಗೋಗ್ಬಿಟ್ರೆ ಇನ್ನು 3ನೇ ಅಲೆನೋ ಅದೇನೋ 4ನೇ ಅಲೆನೋ ಅವೆಲ್ಲ ತಡೆಯೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ನಂಬಿಕೆಯನ್ನು ಬಿಟ್ಕೊಂಡು ನಾವು ಹೆಜ್ಜೆ ಇಡಬೇಕು ಅಷ್ಟೇ ಹೊರತು. ವ್ಯಾಕ್ಸಿನೇಷನ್ ಹಾಕಿದ ತಕ್ಷಣ ಆರೋಗ್ಯ ಕೆಟ್ಟೋಗುತ್ತೆ, ಸೊ ಹಾಕ್ಸಿದ ಮೇಲೆ ನಮಗೇನೂ ಬರೋದಿಲ್ಲ ಅನ್ನೋದ್ರಿಗಿಂತ ಇದೇ ಥರನೇ ನಾವು ಮಾಸ್ಕ್ ಕಂಟಿನ್ಯೂ ಮಾಡಿಕೊಂಡು ಹೊಸ ಜೀವನ ಆರಂಭಿಸೋಣ ಅಷ್ಟೇ. ಅಮ್ಮ ಏನು ಹೇಳಿದ್ರು ಸರ್ ವ್ಯಾಕ್ಸಿನ್ ಹಾಕ್ಸ್ಕೊಂಡು? ಅಮ್ಮ ನನಗೆ ನೆಮ್ಮದಿಯಾಗಿದೆ ಅಂದರು.
ಚೆನ್ನಾಗಿದೆ ಅಂದ್ರೆ ಅವರು ಪಾಪ ಹೇಳಿದ ತಕ್ಷಣ ಎದ್ದು ಜನ ಆತಂಕ ಒಳಗಾಗಿದೆ, ಭಯ ಬೀಳ್ತಾ ಇದಾರೆ. ಇದ್ರ ಬಗ್ಗೆ ಇವ್ರಿಗೆ ಏನ್ ಹೇಳ್ತೀರಿ? ಏನ ಆತಂಕ ಪಡಬೇಡಿ, ದಯವಿಟ್ಟು ಆತಂಕ ಪಡಬೇಡಿ, ಆತಂಕ ಪಡಬಾರ್ದು, ಹಾಕಿಸ್ಕೊಳ್ಳೇಬೇಕು. ಇಲ್ಲ ಮಾಡು ಇಲ್ಲ ಮಡಿ ಎರಡು ತರ ಆಗೋಗ್ತಾ ಇದೆ ಅಲ್ವಾ ಪರಿಸ್ಥಿತಿ. ಹಾಕಿಸ್ಕೊಳ್ದಿರ ನಾವು ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಆಗುತ್ತೆ. ಪಶ್ಚಾತ್ತಾಪ ಪಡಬೇಕಾಗುತ್ತೆ, ಏನೋ ಸ್ವಲ್ಪ ತೊಂದರೆ ಆದರೂ ಕೂಡ ಅದ್ರ ಮೇಲೆ ಬರುತ್ತೆ ಅಂದರೆ ಡೌಟು, ಅದಕ್ಕೆ ಅದು ಇಲ್ಲದೆ ಆಗುತ್ತೆ. ಅಮ್ಮ ನೀವು ವ್ಯಾಕ್ಸಿನ್ ತಗೊಂಡ್ರಿ, ಏನನ್ನಿಸ್ತಾ ಇದೆ? ನನಗೆ ಏನು ಅನಿಸೋದಕ್ಕಿಂತಲೂ ಒಳಗಡೆ ಡಬ ಡಬ ಅಂತ ಇತ್ತು, ಹೇಗಾಗುತ್ತೋ ಅಂತ. ಆದರೆ ಏನಾಗಲಿಲ್ಲ, ಇಂಜೆಕ್ಷನ್ ತೊಗೊಂಡು ಅಭ್ಯಾಸ ಇರೋದಕ್ಕೆ ಏನಾಗಲ್ಲ. ಮತ್ತು ಇನ್ನೇನು ಅದ್ರ ತೊಂದರೆಗಳಿದೆಯೋ ಅದು ಇನ್ನ ಮೇಲೆ ಗೊತ್ತಾಗಬೇಕು, ಗೊತ್ತಾದಮೇಲೆ ಹೇಳಬೇಕು. ಫಸ್ಟ್ ಡೋಸ್ ತಗೊಂಡ್ರು, ಫಸ್ಟ್ ಇಂಜೆಕ್ಷನ್ ತಗೊಂಡ್ರಲ್ಲ. ಪಾವಗಡ ತಾಲೂಕಿನಲ್ಲಿ ಇತ್ತೀಚೆಗೆ ಕೊರೋನಾ ಪ್ರಕರಣಗಳು ಹೆಚ್ಚಾಗಿ ಜನರು ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಇದನ್ನು ಗಮನಿಸಿದ ಬೆಂಗಳೂರು ಕೇಂದ್ರ ವಲಯದ ಐಜಿಪಿ ಚಂದ್ರಶೇಖರ್ ಎಂ ರವರು ತಮ್ಮ ಸ್ವಂತ ಹಣದಿಂದ ಪಾವಗಡ ತಾಲೂಕಿಗೆ ಕೋವಿಡ್ ರೋಗಿಗಳ ಸಹಾಯಕ್ಕಾಗಿ 3 ಆಕ್ಸಿಜನ್ ಕನ್ಸಂಟ್ರೇಟರ್ಗಳನ್ನು ನೀಡಿದ್ದಾರೆ. ಇದನ್ನು ಸ್ಥಳೀಯ ತಹಶೀಲ್ದಾರ್ KR ನಾಗರಾಜ್ ಅವರಿಗೆ ಹಸ್ತಾಂತರಿಸಲಾಯಿತು. ಈ ವೇಳೆ ಪಾವಗಡ ಪೊಲೀಸ್ ನಿರೀಕ್ಷಕ ಲಕ್ಷ್ಮೀಕಾಂತ್, ಪೊಲೀಸ್ ಉಪನಿರೀಕ್ಷಕ ಗುರುನಾಥ್ ಹಾಗೂ ಪಾವಗಡ ಪೊಲೀಸ್ ಸಿಬ್ಬಂದಿ ಮತ್ತು ಡಾಕ್ಟರ್ ವೆಂಕಟರಮಣಯ್ಯ, ರವಿಶಂಕರ್, ದೊಡ್ಡಹಳ್ಳಿ ಅಶೋಕ್ ಮತ್ತಿತರರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನರಾಯಪಟ್ಟಣ ಹೋಬಳಿಯ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಹಾಗೂ ವಾಟರ್ಮ್ಯಾನ್ಗಳಿಗೆ ಪೊಲೀಸ್ ಇಲಾಖೆ ವತಿಯಿಂದ ಆಹಾರ ಕಿಟ್ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ DYSP TRANGAPPA, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ಮುಖಾಂತರ ಆಹಾರ ಕಿಟ್ ವಿತರಣೆ ಮಾಡಲಾಯಿತು. PSI ಶರಣಪ್ಪ KB ಹಾಗೂ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆ ಸಿಬ್ಬಂದಿ ಇದ್ದರು. ಕೊರೋನಾ ಲಾಕ್ಡೌನ್ನಿಂದಾಗಿ ರಾಜ್ಯದಲ್ಲಿ ಮಾವು ಬೆಳೆಗಾರರಿಗೆ ಅಪಾರ ನಷ್ಟ ಉಂಟಾಗಿದೆ. ಅವರ ಕಷ್ಟಕ್ಕೆ ನೆರವಾಗುತ್ತಿರುವ ಮಾವು ಅಭಿವೃದ್ಧಿ ಮಾರಾಟ ಮಂಡಳಿಯಿಂದ ಆನ್ಲೈನ್ ಲೈವ್ನಲ್ಲಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮತ್ತೊಂದು ಕಡೆ ಆಯಾ ತಾಲೂಕು ಹೋಬಳಿ ಕೇಂದ್ರಗಳಲ್ಲಿರುವ ಮಿಲ್ಕ್ ಪಾರ್ಲರ್ಗಳಲ್ಲೂ ಮಾವು ಮಾರಾಟಕ್ಕೆ ಅವಕಾಶ ನೀಡುವಂತೆ ತೋಟಗಾರಿಕಾ ಇಲಾಖೆ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ ಎಂದು ಮಾವು ಅಭಿವೃದ್ಧಿ ಮಾರಾಟ ಮಂಡಳಿ ಅಧ್ಯಕ್ಷ KV ನಾಗರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 165,000 ಹೆಕ್ಟೇರಲ್ಲಿ ಮಾವು ಬೆಳೆಗೆ ಇವತ್ತು ರೈತರು ಬೆಳೀತಾ ಇದ್ದಾರೆ. ಬಹುಶಃ 17 ಜಿಲ್ಲೆಗಳಲ್ಲಿ, ಕರ್ನಾಟಕ ರಾಜ್ಯದ 17 ಜಿಲ್ಲೆಗಳಲ್ಲಿ ಮಾವಿನ ಬೆಳೆಗಾರರು ಇದ್ದಾರೆ. ಅದರಲ್ಲಿ ಅನೇಕ ವೆರೈಟೀಸ್, ವಿವಿಧ ನಮೂನೆಯ ಒಂದು ಹಣ್ಣುಗಳನ್ನು ಬೆಳೀತಾ ಇದ್ದಾರೆ. ಸುಮಾರು 40 ನಮೂನೆ ಹಣ್ಣುಗಳಿವೆ. ಅದರಲ್ಲಿ ಮುಖ್ಯವಾಗಿ ಬಾದಾಮಿ ಹೆಚ್ಚಿಗೆ ಜನ, ಬಾದಾಮಿ, ಮಲ್ಲಿಕಾ, ದಶೇರಿ, ಆಮೇಲೆ ತೋತಾಪುರಿ ಜಾಸ್ತಿ ಬೆಳೀತಾರೆ. ಅದು ಹೆಚ್ಚಿಗೆ ಪಲ್ಪ್ಗೆ ಹೋಗ್ತಕ್ಕಂಥ ಒಂದು ವೆರೈಟಿ. ಈ ರೀತಿ ಇಮಾಮ್ ಪಸಂದ್ ಅಂತ ಹೊಸ ಒಂದು ವೆರೈಟಿ ಬಂದಿದೆ, ಅದು ಕೂಡ ಭಾಳ ರುಚಿಯಾಗಿರ್ತಕ್ಕಂಥ ಹಣ್ಣು. ಇವತ್ತು ನಾವು ಏನು ಸುಮಾರು 14 ಲಕ್ಷ ಟನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್. ಆದರೆ ಈ ಅಕಾಲಿಕ ಮಳೆಯಿಂದ ಸ್ವಲ್ಪ ಹೂ ಡ್ರಾಪ್ ಆಗಿ ಹಣ್ಣು ಕಾಯಿ ಕಚ್ಚೋದು ಕಡಿಮೆ ಆಗಿರೋದ್ರಿಂದ ಇವತ್ತು 14 ಲಕ್ಷ ಇಲ್ಲದೇ ಇದ್ರೂ ಕೂಡ ಬಹುಶಃ 8-9 ಲಕ್ಷ ಟನ್ನು ಕರ್ನಾಟಕ ರಾಜ್ಯದಲ್ಲಿ ಮಾವನ್ನು ಬೆಳೀತಾರೆ. ಇದು ಇಡೀ ದೇಶದಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ ಮಾವು ಬೆಳೆಯಲ್ಲಿ. ಈಗ ಶುರುವಾಗಿದೆ, ಈಗಾಗಲೇ 1 ತಿಂಗಳಿಂದನೂ ಕೂಡ ಮಾವಿನ ಹಣ್ಣನ್ನು ಗ್ರಾಹಕರಿಗೆ ಕೊಡುವಂಥ ಕೆಲಸ ಆಗ್ತಾ ಇದೆ. ರಾಮನಗರ ಮತ್ತು ಧಾರವಾಡದಲ್ಲಿ ಸ್ವಲ್ಪ ಬೇಗ ಬರ್ತದೆ. ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ, ಹಳೆ ಮೈಸೂರಲ್ಲಿ ಸ್ವಲ್ಪ ಲೇಟಾಗಿ ಬರ್ತದೆ. ಈಗ ಶುರುವಾಗಿದೆ, ಈಗ ಸೀಸನ್ ಭಾಳ ಮಾವು ಬೆಳೆಗೆ. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಿಗಿ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಳ್ಳುತ್ತಿದ್ದು, ಸೋಂಕಿನ ಸಂಖ್ಯೆ ಹೆಚ್ಚಾಗಿ ಕಂಡುಬರುವ ಪ್ರದೇಶಗಳಲ್ಲಿ ಎಲ್ಲರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಜಿಲ್ಲಾಧಿಕಾರಿ YS ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾಧಿಕಾರಿ YS ಪಾಟೀಲ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋವಿಡ್ ನಿಯಂತ್ರಣ ಸಂಬಂಧ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಅಧಿಕಾರಿಗಳು ಆಸಕ್ತಿ ವಹಿಸಿ ಕಾರ್ಯನಿರ್ವಹಿಸಿದರೆ ನಿರೀಕ್ಷೆಗೂ ಮೀರಿ ಸೋಂಕನ್ನ ನಿಯಂತ್ರಣಕ್ಕೆ ತರಬಹುದು. ಹೆಚ್ಚು ಸೋಂಕಿತರಿರುವ ಪ್ರದೇಶಗಳಲ್ಲಿ ಎಲ್ಲರಿಗೂ ಕೋವಿಡ್ ಟೆಸ್ಟ್ ಮಾಡಿಸಬೇಕು. ಹೆಚ್ಚು ಪ್ರಕರಣಗಳು ಕಂಡುಬಂದ ಹಳ್ಳಿಗಳಿಗೆ ಭೇಟಿ ನೀಡಿ ಸೋಂಕಿತರಿಗೆ ಕೋವಿಡ್ ಕಿಟ್ ತಲುಪಿದೆಯಾ ಎಂಬುದನ್ನು ಪರಿಶೀಲಿಸಬೇಕು. ಈ ಜವಾಬ್ದಾರಿಯನ್ನ ತಹಶೀಲ್ದಾರ್ ಮತ್ತು THOಗಳು ಸಮರ್ಪಕವಾಗಿ ನಿರ್ವಹಿಸಬೇಕು ಅಂತ ಸೂಚನೆ ನೀಡಿದರು. ತಾಲೂಕುವಾರು ಎಷ್ಟು ರೆಡ್ ಜೋನ್,
ಹಾಗೂ ಹಾಟ್ಸ್ಪಾಟ್ ಪ್ರದೇಶಗಳಿವೆ ಎಂಬುದನ್ನು ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ ರೆಡ್ ಜೋನ್ ಮತ್ತು ಹಾಟ್ಸ್ಪಾಟ್ ಪ್ರದೇಶಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಅಂತಹ ಗ್ರಾಮಗಳಲ್ಲಿ ಸೋಂಕಿತರ ಪ್ರಮಾಣ ಹೆಚ್ಚಾಗದಂತೆ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಗ್ರಾಮ ಪಂಚಾಯಿತಿ ಕಾರ್ಯಪಡೆಗಳನ್ನು ಬಲಪಡಿಸಿ ನಿಯಂತ್ರಣಕ್ಕೆ ಕ್ರಮ ವಹಿಸಬೇಕು. ಪ್ರತಿದಿನ ಕೋವಿಡ್ ಆರೈಕೆ ಕೇಂದ್ರಗಳಲ್ಲಿ ಗುಣಮಟ್ಟದ ಆಹಾರ ವಿತರಣೆ, ಸ್ವಚ್ಛತೆ ಬಗ್ಗೆ ದೂರುಗಳು ಬರದಂತೆ ಕ್ರಮ ಕೈಗೊಳ್ಳಬೇಕು ಅಂತ ನಿರ್ದೇಶನ ನೀಡಿದರು. ಅಶೋಕ್ ಪಿಆರ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.